ಮಾನವನು ಯಾರು, ಮಾನವನ ಜನ್ಮ ಯಾಕೆ ಎನ್ನುವ ಜೀವಿತ ಪರಮಾರ್ಥವನ್ನು ತಿಳಿಯದೆ 60-70 ವರ್ಷದಲ್ಲಿ ಹುಟ್ಟುವ ಕೋರಿಕೆಗಳನ್ನು ನೀಗಿಸಿಕೊಳ್ಳಲು ನೂರಾರು ಪುಸ್ತಕಗಳು, ಸಾವಿರಾರು ವಿಡಿಯೋಗಳು, ಅನೇಕ ಕಾರ್ಯಕ್ರಮಗಳ ಚಿಂತನೆಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಸಿಕೊಂಡು ಅನೇಕ ಗೊಂದಲದಲ್ಲಿ ಬಿದ್ದು ಸರ್ವವನ್ನೂ ಕಳೆದುಕೊಂಡು ಈ ಜೀವನದಲ್ಲಿ ಸುಖ ಇಲ್ಲ, ಸಂತೋಷವಿಲ್ಲ, ಎಲ್ಲ ಕಷ್ಟಗಳೇ ಎಂದು ಹುಚ್ಚರಾಗಿ ಈ ಜೀವನವೇ ಬೇಡ, ಸಾವೇ ನನಗೆ ಶರಣ್ಯವೆಂದು ಆತ್ಮಹತ್ಯೆ ಮಾಡಿಕೊಂಡು ದೇಹವು ಮಣ್ಪಾಲಾಗಿ ದೇವರಿಗೆ ದೂರವಾಗಿ ಕೊನೆಗೆ ನರಕಾಗ್ನಿಗೆ ಹೋಗುವ ಆತ್ಮಗಳನ್ನು ರಕ್ಷಿಸಲು ರಕ್ಷಕನಾಗಿ ಬಂದ ಮೋಕ್ಷ ಪ್ರದಾತನ ಆತ್ಮಜ್ಞಾನ ದೈವಜ್ಞಾನವನ್ನು ಪ್ರಚುರಪಡಿಸುತ್ತಿರುವ ದೈವ ಸಂದೇಶಕರು ಸಿ ರಾಮುರವರು, ಬಿಒಯುವೈ ಅಡಿಷನಲ್ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಎಐಟಿಸಿಸಿ ಸೌತ್ ಕರ್ನಾಟಕ ಪ್ರೆಸಿಡೆಂಟ್ ರವರ ವಿಡಿಯೋಗಳನ್ನು ವೀಕ್ಷಿಸಲು ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಪ್ರತಿ ವಿಡಿಯೋಗಳನ್ನು ಕೊನೆ ತನಕ ವೀಕ್ಷಿಸಿ ಆತ್ಮಗಳನ್ನು ಕಾಪಾಡುವ ದೈವ ಜ್ಞಾನವನ್ನು ಕಲಿತುಕೊಳ್ಳಿ. ದೇವರ ಪ್ರೀತಿಯನ್ನು ಅನೇಕರಿಗೆ ತಿಳಿಸಿ. ಮೊಟ್ಟ ಮೊದಲನೇದಾಗಿ ದೇವರ ಕೃಪೆಯಿಂದಲೂ, ನಮ್ಮ ಆತ್ಮೀಕ ತಂದೆಯಾಗಿರುವಂತಹ ಜಯಶಾಲಿ ಡ್ಯಾಡಿ ಅವರ ಕಷ್ಟದಿಂದಲೂ, ರಾಮು ಅಣ್ಣನವರ ಬೋಧನೆಯಿಂದಲೂ ಕಲಿತಿರುವಂತಹ ಒಂದಷ್ಟು ಜ್ಞಾನವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ ಪ್ರಿಯರೇ. ಕಳೆದ ವಾರ ನಾವು ಒಂದು ಅಂಶವನ್ನು ಆಲೋಚನೆ ಮಾಡಿದ್ವಿ, ಯಾವುದದು? ದೇವರ ಕಷ್ಟ ಮನುಷ್ಯರಿಗೆ ಗೊತ್ತಾ? ಇವತ್ತು ಅದೇ ಅಂಶ, ಅಂದರೆ ದೇವರ ಕಷ್ಟ ಮನುಷ್ಯರಿಗೆ ಗೊತ್ತಾ, ಭಾಗ ಎರಡನ್ನು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಕಳೆದ ವಾರ ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಮನುಷ್ಯರು ತಾಯಿಯನ್ನು ಮೊದಲನೇ ಸ್ಥಾನದಲ್ಲಿಟ್ಟಿದ್ದಾರೆ, ತಂದೆಯನ್ನು ಎರಡನೇ ಸ್ಥಾನದಲ್ಲಿಟ್ಟಿದ್ದಾರೆ, ಗುರುವನ್ನು ಮೂರನೇ ಸ್ಥಾನದಲ್ಲಿಟ್ಟಿದ್ದಾರೆ. ಹಾಗಾದರೆ ನಾವು ಕಳೆದ ವಾರ ತಾಯಿಯ ಕಷ್ಟವನ್ನು ನೋಡಿದ್ವಿ, ದೇವರ ಕಷ್ಟವನ್ನು ನೋಡಿದ್ವಿ, ಯಾರ ಕಷ್ಟ ಹೆಚ್ಚು ಅಂತ ಹೇಳಿ ನಮಗೆ ಗೊತ್ತಾಯಿತು. ಯಾರ ಕಷ್ಟ? ದೇವರ ಕಷ್ಟ ಹೆಚ್ಚು ಅಂತ ಹೇಳಿ ಗೊತ್ತಾಯಿತು. ದೇವರ ಕಷ್ಟ ಸಾವಿರ ಪಟ್ಟಷ್ಟಾದರೆ ತಾಯಿ ಕಷ್ಟ ಒಂದು ಪಟ್ಟಷ್ಟು. ತಾಯಿಯೂ ಸಹ ಕಷ್ಟಪಡ್ತಾರೆ, ಹೌದು, ಆದರೆ ದೇವರ ಕಷ್ಟ ಅದಕ್ಕೆ ಮೀರಿರುವಂತಹದ್ದು. ಈ ವಾರ ತಂದೆ ಯಾವ ರೀತಿ ನಮಗೋಸ್ಕರ ಕಷ್ಟಪಡ್ತಾರೆ, ತಂದೆ ಕಷ್ಟವನ್ನು ನೋಡೋಣ, ಹಾಗೆ ದೇವರ ಕಷ್ಟವನ್ನು ಸಹ ನೋಡೋಣ, ಎರಡನ್ನು ಕಂಪೇರ್ ಮಾಡಿ ನೋಡೋಣ. ಈ ಪ್ರಸಂಗದ ಕೊನೆಯಲ್ಲಿ ನಮ್ಗೆ ಅರ್ಥ ಆಗಬೇಕು ಯಾರ ಕಷ್ಟ ಜಾಸ್ತಿ ಅಂತ ಹೇಳಿ. ಹಾಗಾದರೆ ಪ್ರಿಯರೇ, ತಂದೆಯ ಕಷ್ಟದ ಬಗ್ಗೆ, ಅಂದರೆ ಈ ಲೋಕದಲ್ಲಿ ಒಬ್ಬ ಮಕ್ಕಳಿಗಾಗಿ ತಂದೆ ನಾರ್ಮಲಾಗಿ ಪಡುವಂತಹ ಕಷ್ಟದ ಬಗ್ಗೆ ಒಂದೆರಡು ನಿಮಿಷ ಆಲೋಚನೆ ಮಾಡೋಣ ಪ್ರಿಯರೇ. ಈ ಲೋಕದಲ್ಲಿ ತಂದೆ ಮಕ್ಕಳಿಗಾಗಿ ಯಾವ ಯಾವ ರೀತಿಯಾದಂತಹ ಕಷ್ಟಗಳನ್ನು ಪಡ್ತಾರೆ? ಮಗು ಹುಟ್ಟಿದಂದಿನಿಂದಲೂ ಸಹ, ಆಚೆ ಬಂದ ತಕ್ಷಣ ಅಲ್ಲಿಂದ ಶುರುವಾದರೆ ಆ ಮಗನಿಗೆ ಒಂದು ವಯಸ್ಸು ಬಂದು ತಾನೇ ದುಡಿದು ಸಂಪಾದಿಸಿ ತನ್ನ ಜೀವನವನ್ನು ಪೋಷಿಸಬಲ್ಲ ಆ ಒಂದು ಸ್ಟೇಜಿಗೆ ಬರೋವರೆಗೂ ಸಹ ಆ ಮಗನಿಗೆ ಪ್ರತಿ ಒಂದೊಂದನ್ನೂ ಸಹ ಯಾರು ನೋಡ್ಕೋತಾರೆ? ತಂದೆ ನೋಡ್ಕೋತಾರೆ, ಅಂದರೆ ಈ ಲೋಕದ ತಂದೆ ನೋಡ್ಕೋತಾರೆ. ಅವ್ರಿಗೆ ಬೇಕಾಗಿರುವಂಥ ಆಹಾರ ಆಗಿರ್ಬೋದು, ಬಟ್ಟೆ ವಸ್ತ್ರ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂತಹ ಶೆಲ್ಟರ್ ಅಂದರೆ ಮನೆ ಬೇಕಲ್ವ ಇರೋದಕ್ಕೆ ಮಕ್ಕಳಿಗೆ. ಸೊ ಈ ಮೂರನ್ನೂ ಸಹ ಒದಗಿಸಿಕೊಟ್ಟು ಅವರು ಒಂದು ಏಜ್ ಬರುವವರೆಗೂ ಪ್ರತಿ ಒಂದೊಂದನ್ನೂ ಸಹ ತಂದೆ ಈ ಲೋಕದಲ್ಲಿ ಮಗುವಿಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ಸ್ವಲ್ಪ ಜನ ತಂದೆಯಂದಿರು ಯಾವ ರೀತಿ ಕಷ್ಟಪಡ್ತಾರೆ ಅಂತ ನಮಗೆ ಗೊತ್ತಿದೆ. ಕಸವನ್ನು ಸ್ವಚ್ಛ ಮಾಡಿಸುವಂತಹ ಕೆಲಸವನ್ನು ಮಾಡ್ತಿರ್ತಾರೆ ಪ್ರಿಯರೇ. ಈ ಸಿವೇಜ್ ಎಲ್ಲ ಕ್ಲೀನ್ ಮಾಡ್ತಾರಲ್ವ? ಸೊ ಮಕ್ಕಳಿಗಾಗಿ ಯಾವ ರೀತಿ ಕಷ್ಟಪಡಕ್ಕೆ ಬೇಕಾದರೂ ಸಹ ತಂದೆ ರೆಡಿ. ಇನ್ನೊಂದು ಸ್ವಲ್ಪ ಜನ ಈ ಭಾರ ಹೊರುವಂತಹ ಕೆಲಸವನ್ನು ಮಾಡ್ತಿರ್ತಾರೆ, ಅಂದರೆ ಮೂಟೆ ಎಲ್ಲ ಹೊರತಾ ಇರ್ತಾರಲ್ವ, ಅಂದರೆ ಅವರೇನಕ್ಕೋಸ್ಕರ ಕಷ್ಟಪಡ್ತಾರೆ? ಮಕ್ಕಳಿಗೋಸ್ಕರನೇ. ಮತ್ತೆ ಈ ರೀತಿ ಹಲವಾರು ಥರ ಈ ಲೋಕದಲ್ಲಿ ತಂದೆಯಂದಿರು ತಮ್ಮ ಮಕ್ಕಳಿಗೋಸ್ಕರ ಕಷ್ಟಪಡ್ತಾರೆ. ಹಾಗಾದರೆ ಈ ಲೋಕದ ತಂದೆ ಪಡುವಂತಹ ಕಷ್ಟ ಇದಾದರೆ, ಇನ್ನು ಪರಲೋಕದ ತಂದೆ ಆಗಿರುವಂತಹ ದೇವರು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಪ್ರಿಯರೇ. ಈಗ ಸಂದೇಶಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಪ್ರಿಯರೇ. ಎಲ್ಲ ತಂದೆಯಂದಿರು ತಮ್ಮ ಮಕ್ಕಳಿಗೆ ಹಣ್ಣುಗಳನ್ನು ತಂದುಕೊಡ್ತಾರೆ, ಹೌದಾ? ಹಾಗಾದರೆ ತಂದೆಯಂದಿರು ತಮ್ಮ ಮಕ್ಕಳಿಗೆ ಹಣ್ಣುಗಳನ್ನು ತಂದುಕೊಡ್ತಾರೆ, ನಿಮಗೆ ಗೊತ್ತಿರುವಂತಹ ಒಂದೆರಡು ಮೂರು ಹಣ್ಣು ಹೆಸರೇಳಿ ಪ್ರಿಯರೇ. ನಾರ್ಮಲಾಗಿ ನಾವು ತಿನ್ನುವಂತಹದ್ದು ಆ್ಯಪಲ್ಲು, ಹೌದಾ, ಮಾವಿನ ಹಣ್ಣು. ಸೊ ಒಂದು ಎರಡು ಹಣ್ಣನ್ನ ಉದಾಹರಣೆಯನ್ನು ತೊಗೊಂಡು ಯೋಚನೆ ಮಾಡೋಣ. ಆ್ಯಪಲ್ ಅಂತ ತೊಗೊಳ್ಳೋಣ ಪ್ರಿಯರೇ. ಈ ಸೇಬು ಹಣ್ಣಿದೆಯಲ್ಲ, ನಮ್ಮ ತಂದೆ ಆಗಿರುವಂಥವರು ನಮ್ಮ ಚಿಕ್ಕಂದಿನಲ್ಲಿ, ನಿಮ್ಮ ತಂದೆ ಆಗಿರುವಂಥವರು ನಿಮ್ಮ ಚಿಕ್ಕಂದಿನಲ್ಲಿ
ಎಷ್ಟು ತರಹದ ಆ್ಯಪಲನ್ನು ತಂದುಕೊಟ್ರು ಪ್ರಿಯರೇ. ಅಂದರೆ ನಾನು ಒಂದು ಆ್ಯಪಲ್, ಎರಡು ಆ್ಯಪಲ್, ಒಂದು ಕೆ ಜಿ, ಎರಡು ಕೆ ಜಿ ಇದನ್ನು ಕೇಳ್ತಿಲ್ಲ. ಎಷ್ಟು ತರಹದ ವೆರೈಟಿ ಇರುತ್ತಲ್ವ, ಜಾತಿ ಇರುತ್ತಲ್ವ ಆ್ಯಪಲಲ್ಲೂ ಸಹ, ಎಷ್ಟು ತರಹದ ಜಾತಿ ಹಣ್ಣನ್ನು ತಂದುಕೊಟ್ರು ನಮ್ಮ ತಂದೆ ಚಿಕ್ಕಂದಿನಲ್ಲಿ. ಯಾವ ಥರ, ರೆಡ್ ಕಲರ್ ಇದ್ದರೆ ಆ್ಯಪಲ್, ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಆ್ಯಪಲ್, ಕಸ್ಟರ್ಡ್ ಆ್ಯಪಲ್, ಇಷ್ಟೇ ಅಲ್ವಾ ನಮಗೆ ಗೊತ್ತಿರೋದು. ಈ ಪ್ರಪಂಚದಲ್ಲಿ ಪ್ರಿಯರೇ, ದೇವರು ಈ ಪ್ರಕೃತಿಯಲ್ಲಿಟ್ಟಿರುವಂತಹ ಆ್ಯಪಲ್ನ ವಿಧಗಳೆಷ್ಟು ಗೊತ್ತಾ, ಅಂದರೆ ಸೈನ್ಸ್ಗಿನ್ನ ಗೊತ್ತಾಗಿರುವಷ್ಟು, 7500 ಥರ ಆ್ಯಪಲ್ ಇದೆಯಂತೆ ಪ್ರಿಯರೇ ಈ ಪ್ರಕೃತಿಯಲ್ಲಿ. ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಷ್ಟೊಂದು ರೀತಿಯಾದಂಥ ಹಣ್ಣನ್ನು ಏನಕ್ಕೋಸ್ಕರ ಇಟ್ಟಿದ್ದಾರೆ? ಈ ತಂದೆಯಂದಿರು ತಮ್ಮ ಮಕ್ಕಳು ಚಿಕ್ಕವರಿರ್ಬೇಕಾದ್ರೆ ಈ ಆಟದ ವಸ್ತುಗಳನ್ನು ತೊಗೊಬಂದು ಕೊಡ್ತಾ ಇರ್ತಾರೆ. ಅವರೇನಾದರೂ ಅನುಕೂಲಸ್ಥರಾಗಿದ್ದರೆ ಆಟದ ವಸ್ತುಗಳನ್ನು ತೊಗೊಂಬಂದು ಬಣ್ಣ ಬಣ್ಣದ ವಸ್ತುಗಳಿಂದ ತಮ್ಮ ಮನೆಯನ್ನು ತುಂಬಿಸಿರ್ತಾರೆ ಚಿಕ್ಕ ಮಗುವಿಗೋಸ್ಕರ. ಆ ಮಗು ಅಷ್ಟು ವಸ್ತುಗಳಲ್ಲಿ ಆಟ ಆಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಅಷ್ಟು ವಸ್ತುಗಳನ್ನು ನೋಡಿದ್ರೆ ಆ ಮಗು ಸಿಗುತ್ತಲ್ಲ ಸಂತೋಷ, ಅದನ್ನು ತಂದೆ ನೋಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಷ್ಟೊಂದು ವಸ್ತುಗಳನ್ನು ತಂದುಕೊಡ್ತಾರೆ ನಮ್ಮ ತಂದೆ ಆಗಿರುವಂತಹ ದೇವರು. ಸೇಬು ಅನ್ನುವಂತಹದ್ದು, ಅಂದರೆ ಆ್ಯಪಲ್ ಅನ್ನುವಂತಹದ್ದು ಒಂದೇ ಒಂದು ಜಾತಿಯ ಹಣ್ಣನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 7500 ರೀತಿಯ ಹಣ್ಣಂತೆ ಪ್ರಿಯರೇ ಪ್ರಪಂಚದಲ್ಲಿ ಇರುವಂತಹದ್ದು. ಈಗ ಹೇಳಿ, ನಿಮ್ಮ ತಂದೆ ನನ್ನ ತಂದೆ ಇಷ್ಟು ರೀತಿಯಾದಂತಹ ಆ್ಯಪಲನ್ನು ತಂದು ಕೊಟ್ಟಿದ್ರಾ? ಮೊದಲೇ ಆ್ಯಪಲ್ ರೇಟ್ ಜಾಸ್ತಿ, ಹೌದಾ? ತಂದು ಕೊಟ್ಟಿದ್ರ? ನಮ್ಮ ತಂದೆ ಇಲ್ಲೇ ಇದ್ದಾರೆ ಪ್ರಿಯರೇ, ಅವರಂತೂ ನನಗೆ ಯಾವತ್ತು 7500 ಥರ ಆ್ಯಪಲ್ ಅಂತೂ ತಂದು ಕೊಟ್ಟಿಲ್ಲ. ಯಾವ ತಂದೆಯೂ ಸಹ ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟೇ ಶ್ರೀಮಂತರಾಗಿದ್ದರೂ ಸಹ ಅವ್ರು ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಹಣ್ಣು. ಇನ್ನೊಂದು ಹಣ್ಣು ತೊಗೊಂಡು ಮುಂದೆ ಹೋಗೋಣ. ಇನ್ನೊಂದು ಮಾವಿನ ಹಣ್ಣು, ಎಲ್ರಿಗೂ ಇಷ್ಟ ಆಗಿರುವಂತಹದ್ದು. ಎಷ್ಟು ಥರ ಮಾವಿನ ಹಣ್ಣು ತಿಂದಿದ್ದೀವಿ ನಾವು ಚಿಕ್ಕಂದಿನಿಂದಲೂ? ಒಂದು 4 ಥರನ, ಆಲ್ಫಾನ್ಸೋ, ಮಲಗೋಬಾ ಅಂತ ಒಂದು 4 ಥರ ಹಣ್ಣನ್ನು ತಿಂದಿರ್ಬೋದು. ಈ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರುವಂತಹ ಮಾವಿನ ಹಣ್ಣಿನ ಎಷ್ಟು ಥರ ಮಾವಿನ ಹಣ್ಣು ಸೃಷ್ಟಿಯಾಗಿದೆ ಗೊತ್ತಾ ಈ ಪ್ರಕೃತಿಯಲ್ಲಿ? ಇವಾಗವರೆಗೂ ಸಿಕ್ಕಿರೋ ಅಂದಾಜಿನ ಪ್ರಕಾರ ಅಷ್ಟೇ ಇದು, ಇನ್ನೂ ಸಿಕ್ಕಿಲ್ಲ. ಎಲ್ಲ ರೀತಿಯ ಹಣ್ಣು ಇನ್ನೂ ಸಿಕ್ಕಿಲ್ಲ. 2500 ರೀತಿಯ ಮಾವಿನ ಹಣ್ಣು ಈ ಪ್ರಕೃತಿಯಲ್ಲಿ ದೇವರಿಟ್ಟಿದ್ದಾರಂತೆ ಪ್ರಿಯರೇ. 2500 ರೀತಿಯ ಹಣ್ಣು ಒಂದೇ ಒಂದು ಮಾವಿನ ಹಣ್ಣಿನಲ್ಲಿ 2500 ರೀತಿಯ ಹಣ್ಣು. ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರಿಯರೇ, ಆ ತಂದೆಯ ಕಷ್ಟ. ಇದೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಹಾಗೆ ಬರುತ್ತಾ? ಒಂದು ಕೆ ಜಿ ಆ್ಯಪಲ್ ತರಬೇಕಾದ್ರೆ ತಂದೆ ಬೆಳಗ್ಗಿನಿಂದ ಸಂಜೆವರೆಗೂ ಎಷ್ಟು ಕಷ್ಟಪಟ್ಟು ಮನೆಗೆ ತೊಗೊಂಬರ್ತಾರೆ ಅಂತ ನಮಗೆ ಗೊತ್ತಿದೆ. ಇಷ್ಟು ರೀತಿಯ ಹಣ್ಣನ್ನು ದೇವರು ಏನಕ್ಕೆ ಸೃಷ್ಟಿ ಮಾಡಬೇಕಿತ್ತು? ನಾವು ಬದುಕೋದು 60-70 ವರ್ಷ ಪ್ರಿಯರೇ. ಆ 60-70 ವರ್ಷ ಜೀವನಕ್ಕೋಸ್ಕರ ಕೋಟ್ಯಾನುಕೋಟಿ ವರ್ಷಗಳು ಕಷ್ಟಪಟ್ಟು ಈ ಸೃಷ್ಟಿಯನ್ನು ಮಾಡಿದ್ದಾರೆ ಆ ತಂದೆ. ಇನ್ನು ಮುಂದೆ ಹಣ್ಣುಗಳದೇ ಹೇಳ್ತಿದ್ರೆ ಹೇಗೆ, ನಾನ್ ವೆಜ್ ಯಾರೇ ಹೇಳ್ತಾರೆ? ಈಗ ನಾನ್ ವೆಜ್ಗೆ ಹೋಗೋಣ ಪ್ರಿಯರೇ. ಈ ಮನುಷ್ಯರು ಮಾತನಾಡುವಂತಹ ಮಾತುಗಳನ್ನು ನೀವು ಕೇಳಿದ್ದೀರಾ? ನನಗೆ ಚಿಕನ್ ಅಂದರೆ ಆಗಲ್ಲ ಬ್ರದರ್, ಹಾಗಾದರೆ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ? ಹಾಂ, ನನಗೆ ಚಿಕನ್ ಅಂದರೆ ಆಗಲ್ಲ ಬ್ರದರ್, ಮಟನ್ನೇ ಬೇಕು. ಅಂದರೆ ಪ್ರಕೃತಿಯಲ್ಲಿ ಮಟನ್ ಅನ್ನುವಂತಹದ್ದು ಸೃಷ್ಟಿ ಆಗಿಲ್ಲ ಅಂತ ಹೇಳಿದರೆ ಇವರು ನಾನ್ ವೆಜ್ ತಿಂತಾ ಇರಲಿಲ್ಲ. ನನಗೆ ಮೀನು ಅಂದರೆ ಪಂಚಪ್ರಾಣ ಬ್ರದರ್ ಅಂತಾರೆ. ಅಂದರೆ ನಾವು ಹುಟ್ಟೋದಕ್ಕೆ ಮೊದಲು ನಮಗೆ ಮೀನು ಬೇಕು, ನಮಗೆ ಚಿಕನ್ ಬೇಕು, ನಮಗೆ ನಾನ್ ವೆಜ್ ಬೇಕು ಅಂತ ಹೇಳಿ ಕೋರ್ಕೊಂಡಿದ್ವ ಪ್ರಿಯರೇ? ಒಮ್ಮೆ ಯೋಚನೆ ಮಾಡಿ, ಯಾರಾದರೂ ಕೋರ್ಕೊಂಡಿದ್ವ? ಇಲ್ಲ. ಈ ಮಕ್ಕಳು ತಂದೆಗೆ ಆಗಾಗ ಫೋನ್ ಮಾಡಿ ಹೇಳ್ತಿರ್ತಾರೆ, ಅಪ್ಪ ನೀನು ರಾತ್ರಿ ಬರಬೇಕಂದ್ರೆ ಇದನ್ನು ತೊಗೊಂಬಾ ಅಂತ ಹೇಳಿ, ಚಾಕ್ಲೇಟ್ ತೊಗೊಂಬಾ ಅಂತ ಹೇಳಿ. ತಂದೆ ರಾತ್ರಿ ಅದನ್ನು ತೊಗೊಂಬಂದರು ಅಂದ್ಕೊಳ್ಳಿ, ಗೇಟಲ್ಲೇ ವೆಲ್ಕಮ್ ಡ್ಯಾಡಿಗೆ, ಡ್ಯಾಡಿ ಬಂದ್ಯಾ, ಬಾ ತೊಗೊಂಬಂದ್ಯಾ, ಥ್ಯಾಂಕ್ಸ್ ಡ್ಯಾಡಿ, ಲವ್ ಯು ಡ್ಯಾಡಿ ಅಂತ 100 ಮಾತುಗಳನ್ನು ಹೇಳ್ತೀವಿ. ಏನಕ್ಕೋಸ್ಕರ? ನಾವು ಕೇಳಿದ್ದನ್ನು ಅವರು ತಂದಿರೋದಕ್ಕೋಸ್ಕರ. ನಾವ್ಯಾರು ಕೇಳಿಲ್ಲ ಪ್ರಿಯರೇ. ಯಾರೂ ಸಹ ಆ ಕಾಲದಲ್ಲಿ ಹುಟ್ಟಿರಲಿಲ್ಲ. ನಮ್ಮ ತಂದೆಯಾಗಿರುವಂಥ ದೇವರು ಆದಾಮನ ಹುಟ್ಟಿರಲಿಲ್ಲ. ಪ್ರಕೃತಿಯಲ್ಲಿ ಗಿಡಗಳನ್ನು ಸೃಷ್ಟಿ ಮಾಡಬೇಕಾದ್ರೆ, ಹಣ್ಣುಗಳನ್ನು ಸೃಷ್ಟಿ ಮಾಡಬೇಕಾದ್ರೆ, ನಾನ್ ವೆಜ್ಜನ್ನು ದೇವರು ಸೃಷ್ಟಿ ಮಾಡಬೇಕಾದ್ರೆ ಈ ಪ್ರಕೃತಿಯಲ್ಲಿ
ನಾವು ಹುಟ್ಟಿದ್ವಾ? ಹುಟ್ಟಿರಲಿಲ್ಲ. ಆದಾಮನು ಹುಟ್ಟುವ ಮೊದಲೇ ಇಷ್ಟು ರೀತಿಯಾದಂತಹ ಹಣ್ಣುಗಳನ್ನು ದೇವರು ಸೃಷ್ಟಿ ಮಾಡಿದರು. ನಾವು ಹುಟ್ಟಿದ ಹೋಗ್ಲಿ, ತಾಯಿ ಗರ್ಭದಿಂದ ನಾವು ಆಚೆ ಬರೋಕ್ಕೆ ಮುಂಚೆ ಈ ಪ್ರಕೃತಿಯಲ್ಲಿ ಹಣ್ಣುಗಳು ಎಲ್ಲವೂ ಸಹ ಸೃಷ್ಟಿಯಾಗಿತ್ತೋ ಇಲ್ವೋ? ಸೃಷ್ಟಿಯಾಗಿತ್ತು. ಹಾಗಾದರೆ ನಮಗೇನು ಬೇಕು ಅಂತ ಹೇಳಿ ಆ ತಂದೆ ಹುಟ್ಟುವ ಮೊದಲೇ ಆಲೋಚನೆ ಮಾಡಿ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ. ಒಬ್ಬ ತಂದೆ ನಾವು ಕೇಳಿದ್ದನ್ನು ತೊಗೊಂಬಂದಿದ್ದಕ್ಕೆ 100 ಸತಿ ಥ್ಯಾಂಕ್ಸ್ ಹೇಳ್ತೀವಿ. ಆ ತಂದೆ ನಾವು ಹುಟ್ಟುವ ಮೊದಲು ಬೇಕಾಗಿರುವಂತಹ ಸಮಸ್ತವನ್ನು ಈ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಯೋಚನೆ ಮಾಡಿ ನೋಡಿ, ಇನ್ನೆಂಥ ದೊಡ್ಡ ತಂದೆಯಾಗಿದ್ದಾರೆ ಅಂತ ಹೇಳಿ ಈ ತಂದೆಗೆ 100 ಸತಿ ಥ್ಯಾಂಕ್ಸ್ ಹೇಳ್ತೀವಿ. ಪ್ರಿಯರೇ, ನಾವು ಹಣ್ಣನ್ನು ಯಾವತ್ತಾದರೂ ಕೈಯಲ್ಲಿ ಹಿಡ್ಕೊಂಡು ಇದು ನಿಮ್ಮ ದಯೆಯಿಂದ ನಾನು ತಿಂತಾ ಇದ್ದೀನಿ, ನಿಮ್ಮ ಕಷ್ಟದಿಂದ ನಾನು ತಿಂತಿದ್ದೀನಿ ಅಂತ ಹೇಳಿದ್ದುಂಟ? ಆ ಚರಿತ್ರೆ ಇದೆಯಾ? ಯೋಚನೆ ಮಾಡಿ ನೋಡಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ತಿನ್ನಬೇಕಾದ್ರೆ ದೇವರನ್ನು ನೆನಪಿಸ್ಕೊಂಡು ಎಷ್ಟು ಸತಿ ತಿಂತೀವಿ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಇದು ತಿನ್ನುವುದಕ್ಕೆ ಸಂಬಂಧಪಟ್ಟಂತೆ ಪ್ರಿಯರೇ. ತಂದೆ ಕಷ್ಟಪಡ್ತಾರೆ, ತಂದೆ ದುಡಿತಾರೆ, ಹೌದು ನಿಜ. ಒಮ್ಮೆ ಯೋಚನೆ ಮಾಡಿ ಪ್ರಿಯರೇ, ತಂದೆ ದುಡ್ದಿರುವಂತಹ ಹಣ ಏನು ಸಿಗುತ್ತೆ ಅದನ್ನು ನಾವು ತಿನ್ನೋದಕ್ಕಾಗತ್ತಾ? ಆಗತ್ತಾ? ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ತಂದೆ ಅದನ್ನು ಎತ್ಕೊಂಡು ಹೋಗಿ ಅಂಗಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಗೋಬೇಕು. ಹಾಗಾದರೆ ಆ ಸಾಮಗ್ರಿಗಳನ್ನು ಅಂಗಡಿಯವರು ಎಲ್ಲಿಂದ ತೊಗೊಂಬಂದಿರ್ತಾರೆ? ಮಾರ್ಕೆಟಿಂದ. ಸೊ ಆ ಮಾರ್ಕೆಟಿಗೆ ಸಪ್ಲೈ ಬರಬೇಕಾದ್ರೆ ಆ ಒಂದು ಪ್ರಾಡಕ್ಟ್ಸ್, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ರಾಗಿ ಆಗಿ, ಪ್ರತಿಯೊಂದು ದವಸ ಧಾನ್ಯಗಳು ಎಲ್ಲಿಂದ ಅವರು ತೊಗೊಂಬರ್ತಾರೆ? ಹಾಂ, ಅಂದರೆ ಬೆಳೆಯುವಂತಹ ಮಾಲೀಕರಿಂದ ಹೋಗಿ ಅದನ್ನು ತೊಗೊಂಬರ್ತಾರ? ಹಾಗಾದರೆ ಈಗ ರೈತನೇ ಬೆಳೀತಾರೆ, ಅವರೇ ಕಷ್ಟಪಡ್ತಾರೆ ಅಂತ ಒಂದೆರಡು ನಿಮಿಷ ಅನ್ಕೊಳ್ಳೋಣ. ರೈತ ಏನು ಮಾಡ್ತಾರೆ ಪ್ರಿಯರೇ? ಬೀಜವನ್ನು ಬಿತ್ತಿ ಬರ್ತಾರೆ. ಅದನ್ನು ಬೇರಿನಿಂದ ಹಿಡಿದು ಭೂಮಿ ಒಳಗಡೆ ಬಿತ್ತಿರುವಂತಹ ಬೀಜ ಆಚೆ ಹೇಗೆ ಬರುತ್ತೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಒಳಗೆ ಬಿತ್ತಿರುವಂತಹ ಬೀಜ ಆಚೆ ಗಿಡವಾಗಿ ಮರವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುವಂಥವ್ರು ಯಾರು? ಏನು ಮಾಡಲಿಕ್ಕಾಗಲ್ಲ ಪ್ರಿಯರೇ. ರೈತ ಬೀಜವನ್ನು ನಾಟಿ ಬಿತ್ತಿ ಮೇಲೆ ನೋಡ್ಬೋದು ಅಷ್ಟೇ ದೇವರ ಕಡೆಗೆ. ದೇವರು ಮಳೆ ಕೊಟ್ಟರೆ ಮಳೆ, ಬೆಳೆ ಬೆಳೆಸಿದ್ರೆ ಬೆಳೆ. ಹಾಗಾದರೆ ಆ ದವಸ ಧಾನ್ಯಗಳನ್ನು ನಮಗೆ ಸದಾಕಾಲ ಕೊಟ್ಟು ನಮ್ಮ ಆಹಾರವನ್ನು ಪೂರೈಕೆ ಮಾಡ್ತಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿ ಒಮ್ಮೆ ಒಂದು ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆಗಳು 147:14 ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಏನಂತೆ? ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಅಂದರೆ ಈ ಆಹಾರ ದವಸ ಧಾನ್ಯಗಳೇನಿರುತ್ತೆ, ಗೋಧಿ ಅಂತ ಬರೆದಿದ್ದಾರಲ್ವ, ಬರೀ ಗೋಧಿ ಅಕ್ಕಿ ಬೇರೆಯವ್ರು ಕೊಡ್ತಾರೆ ಅಂತೀರ? ಆಗಿನ ಕಾಲದಲ್ಲಿ ರೊಟ್ಟಿ ತಿನ್ನುವಂತಹ ಪದ್ಧತಿ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಗೋಧಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದೊಂದು ದವಸ ಧಾನ್ಯಗಳು ಈ ಭೂಮಿಯಿಂದ ಹುಟ್ಟಬೇಕಾದ್ರೆ ಯಾರ ಅನುಗ್ರಹ ಬೇಕು ಗೊತ್ತಾ? ದೇವರ ಅನುಗ್ರಹ. ಅದು ದೇವರ ಕಷ್ಟ. ಇನ್ನು ಮುಂದೆ ಈ ಕುಟುಂಬದಲ್ಲಿ 4 ಜನ 3 ಜನ ಇದ್ರೇ ಪ್ರಿಯರೇ, ಒಬ್ಬ ತಂದೆ ತನ್ನ ಮಕ್ಕಳನ್ನು ಪೋಷಿಸೋದಕ್ಕೆ ಸುಸ್ತಾಗೋಗ್ತಿರ್ತಾರೆ. ಬಂದಿದ ತಕ್ಷಣ ಉಫ್ ಅಂತ ಉಸಿರು ಬಿಡ್ತಾರೆ, ಹೌದಾ? ಅದು ತಂದೆಯ ಕಷ್ಟವನ್ನು ತೋರಿಸುತ್ತೆ. ಅಂದರೆ ಕುಟುಂಬದಲ್ಲಿ 3 ರಿಂದ 4 ಜನರನ್ನು ಪೋಷಿಸೋದಕ್ಕೆ ತಂದೆ ಅಷ್ಟು ಕಷ್ಟಪಟ್ಟರೆ ಈ ಪ್ರಪಂಚದಲ್ಲಿ 700 ಕೋಟಿ ಜನ ಇದ್ದಾರೆ ಪ್ರಿಯರೇ. ಇನ್ನು ಪರಲೋಕದ ತಂದೆ, ಆ ತಂದೆ ಎಷ್ಟು ಕಷ್ಟಪಡ್ತಾ ಇರ್ಬೋದು ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಎಷ್ಟು ತರಕಾರಿಗಳು ದಿನ ಇಲ್ಲಿ ಬೆಳೆಯುವಂತಹದ್ದು, ಪ್ರಪಂಚದಲ್ಲಿ ಪ್ರತಿಯೊಂದೊಂದು ಕಡೆ ಬೆಳೆಯುವಂತಹ ಹಣ್ಣುಗಳಾಗಿರ್ಬೋದು, ಪದಾರ್ಥಗಳನ್ನಾಗಿರ್ಬೋದು, ನೀವು ಒಂದು ಕಡೆ ತಂದು ರಾಶಿ ಹಾಕಿ ನೋಡಿ ಪ್ರಿಯರೇ. ಆ ತಂದೆಯ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಅಂದರೆ ಒಂದು ಊರು ಪೂರ್ತಿ ತುಂಬೋಗುತ್ತೆ, ಬರೀ ತರಕಾರಿನೇ ಒಂದು ಊರು ಪೂರ್ತಿ ತುಂಬೋದ್ರೆ ಅದನ್ನು ಬೆಳೆಸಲಿಕ್ಕೆ ಆ ತಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಈ ಪ್ರಕೃತಿಯಲ್ಲಿ ಯಾವುದೂ ಸಹ ತನ್ನಷ್ಟಕ್ಕೆ ತಾನೇ ಬರುವಂತಹದ್ದು ಅಲ್ಲ. ಯಾಕೆಂದರೆ ಸರಿಯಾದ ಸಮಯದಲ್ಲಿ ಮಳೆ ಬೆಳೆ ಎಲ್ಲವೂ ಸಹ ಆಗಬೇಕು ಪ್ರಿಯರೇ. ಆಗ ಮಾತ್ರ ನಾವೊಂದು ಬೀಜವನ್ನು ಬಿತ್ತಿದಾಗ ಆ ಬೀಜ ಬೆಳೆಯುವುದರ ಹಿಂದೆ ಇರುವಂತಹ ಸೈನ್ಸ್ ಏನು ಗೊತ್ತಾ? ಆ ಬೀಜ ಬೆಳೀಲಿಕ್ಕೆ ಮೊಟ್ಟ ಮೊದಲನೇದಾಗಿ ಮಳೆ ಆಗಬೇಕು, ಮೊಟ್ಟ ಮೊದಲನೇದಾಗಿ ಭೂಮಿಯಲ್ಲಿ ಸಾರವಂತವಾದ ಮಣ್ಣಿರಬೇಕು, ಎರಡನೇದಾಗಿ ಮಳೆ ಆಗಬೇಕು ತಕ್ಕ ಕಾಲಕ್ಕೆ, ಮೂರನೇದಾಗಿ ಸೂರ್ಯನ ಕಿರಣಗಳು. ಸೂರ್ಯನ ಕಿರಣಗಳು ಬಂದ್ರೇ ಒಂದು ಗಿಡ ಒಂದು ಬೀಜ ಗಿಡವಾಗಿ ಭೂಮಿಯಿಂದ ಆಚೆ ಬರುತ್ತೆ. ಅಂದರೆ ಸೂರ್ಯನ ಕಿರಣಗಳು ಸಹ
ಪ್ರಾಮುಖ್ಯವಾಗಿರುತ್ತೆ. ಆ ಸೂರ್ಯ ತಕ್ಕ ತಕ್ಕ ಕಾಲಕ್ಕೆ, ಯಾವತ್ತಾದರೂ ಲೇಟ್ ಮಾಡಿದ್ಯಾ ಸೂರ್ಯ 8 ಗಂಟೆ 9 ಗಂಟೆಗೆ ಬಂದಿರೋದು ನೋಡಿದ್ದೀರಾ? ಇಲ್ಲ. ಅದನ್ನು ತಕ್ಕ ಕಾಲಕ್ಕೆ ಬರುವಂತೆ ಮಾಡ್ತಿರುವಂತಹ ವ್ಯಕ್ತಿ ಯಾರು? ಪ್ರಿಯರೇ, ಬೆಳೆ ಬೆಳಿಬೇಕಾದ್ರೆ ಸೀಸನ್ಸ್ ಅನ್ನುವಂತಹದ್ದು ಪ್ರಾಮುಖ್ಯವಾಗಿರುತ್ತೆ. ಪ್ರಿಯರೇ, ಕಾಲಗಳು ಅಂತ ನಮಗೆ ಗೊತ್ತಿದೆ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಅದೆಲ್ಲ ನಮಗೆ ಗೊತ್ತಿದೆ. ಸೊ ಈ ಕಾಲ ಬರಬೇಕಾದ್ರೆ ಅದರ ಹಿಂದೆ ಎಷ್ಟು ದೊಡ್ಡ ನಿರ್ಮಾಣ ಇದೆ ಗೊತ್ತಾ? ಸೀಸನ್ಸ್ ತಕ್ಕ ತಕ್ಕ ಸಮಯಕ್ಕೆ ಚೇಂಜ್ ಆಗಬೇಕಾದ್ರೆ, ನಮಗೆ ಗೊತ್ತು ಭೂಮಿ ತಿರುಗ್ತಿದೆ ಅಂತ ಹೇಳಿ, ಭೂಮಿ ಈಗ ಸ್ಟ್ರೈಟಾಗಿ ತಿರುಗ್ತಿದ್ರೆ ಪ್ರಿಯರೇ ಆ ಕಾಲ ಬರೋದಿಲ್ಲ. ಬೇಸಿಗೆಗಾಲ, ಮಳೆಗಾಲ, ತಕ್ಕ ತಕ್ಕ ಕಾಲಕ್ಕೆ ಕಾಲ ಬರೋದಿಲ್ಲ. ಭೂಮಿ ಹೀಗೆ ವಾಲಿದೆ, ಟಿಲ್ಟೆಡ್ ಅಂತ ಕರಿತೀವಿ ನಾವು ಅದನ್ನು, ಹೀಗೆ ವಾಲಿ ಹೀಗೆ ತಿರುಗ್ತದೆ. ಆದರೆ 23.5 degrees ಕರೆಕ್ಟಾಗಿ ವಾಲಿದೆ. ಅಂದರೆ ವಾಲಿಸಿರುವಂತಹ ವ್ಯಕ್ತಿ ಯಾರು? ಇದು ಯಾರೋ ಮೇಧಾವಿ ಮಾಡಿದಂತಹ ಸೃಷ್ಟಿ ಅಂತ ಇದೆಯಲ್ಲ. ನಾರ್ಮಲಾಗಿ ಸ್ಟ್ರೈಟಾಗಿ ಬಿಟ್ಬಿಟ್ಟಿದ್ರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಸತ್ತೋಗ್ತಿದ್ರು ಪ್ರಿಯರೇ ಈ ಮನುಷ್ಯರು. ಇನ್ನು ಚಳಿಗಾಲದಲ್ಲಿ ಚಳಿ ತಡೆಯೋಕ್ಕಾಗದೆ ಸತ್ತೋಗ್ತಿದ್ರು. ಹಾಗಾದರೆ ಅದನ್ನು ವಾಲಿಸಿರುವಂತಹ ವ್ಯಕ್ತಿ ಯಾರು? ಅದು ವಾಲಿರಬೇಕು ಪ್ರಿಯರೇ, ಟಿಲ್ಟೆಡ್ ಆಗಿರಬೇಕು ಭೂಮಿ. ಆಗಲೇ ತಕ್ಕ ತಕ್ಕ ಕಾಲಕ್ಕೆ ಸೀಸನ್ಸ್ ಅನ್ನುವಂತಹದ್ದು ಬಂದು ಹೋಗುವಂತಹದ್ದು. ಇದನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಆ ತಂದೆಯ ಕಷ್ಟ. ಈ ತಂದೆಯ ಕಷ್ಟವನ್ನು ನೋಡಿ ಲವ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ ಕೊಟ್ಟಿರುವಂತಹ ಪ್ರತಿಯೊಂದೊಂದು ವಸ್ತುವಿಗೇನೂ ಸಹ ನಾವು ತಂದೆಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸ್ತಿದ್ದೀವಿ. ಆ ದೇವರು ನಾವು ಉಸಿರಾಡ್ತಿದ್ದೀವಿ ಅಂತ ಹೇಳಿದ್ರೆ ಹುಟ್ಟಿದಂದಿನಿಂದ ಮರಣದವರೆಗೆ ಉಪಯೋಗಿಸುವಂತಹ ಪ್ರತಿಯೊಂದೊಂದು ವಸ್ತುವು ಸಹ ಆ ದೇವರ ಕಷ್ಟದಿಂದ ಬಂದಿರುವಂತಹದ್ದು. ಅದನ್ನು ಉಪಯೋಗಿಸ್ತಾ ಯಾವತ್ತಾದರೂ ಒಂದ್ಸತಿ ಯೋಚನೆ ಮಾಡಿದ್ದೀವ ಪ್ರಿಯರೇ? ಇದು ಆಹಾರಕ್ಕೆ ಸಂಬಂಧಪಟ್ಟಂತೆ. ನಾವಾಗಲೇ 3 pillars ನೋಡಿದ್ವಿ. ಈ ಲೋಕದ ತಂದೆ ಮೊಟ್ಟ ಮೊದಲನೇದಾಗಿ ನಮಗೆ ಕೊಡುವಂತಹದ್ದು ಆಹಾರ, ಎರಡನೇದಾಗಿ ವಸ್ತ್ರ, ಮೂರನೇದಾಗಿ ಆಶ್ರಯ ಅಂದರೆ ಮನೆಯ ವಸತಿ. ಈಗ ಎರಡನೇ ವಿಚಾರಕ್ಕೆ ಹೋಗೋಣ. ಏನು? ವಸ್ತ್ರ. ಹೀಗೆ ಪ್ರಿಯರೇ, ಮನುಷ್ಯರು ಮಾತನಾಡುವಂಥ ಮಾತುಗಳು ನಿಮಗೆಲ್ಲ ಗೊತ್ತೇ ಇದೆ. ಶರ್ಟ್ ಹಾಕ್ಕೊಂಡು ಕಾಲರ್ ಎಗರಿಸ್ತಿರ್ತಾರೆ ನೋಡು, US ಪೋಲೋ ನಮ್ಮ ತಂದೆ ಕೊಡಿಸಿತ್ತು, ನೋಡು ಪೀಟರ್ ಇನ್ಲ್ಯಾಂಡು ನಮ್ಮ ತಂದೆ ಕೊಡಿಸಿತ್ತು. ಇನ್ನು ಸ್ತ್ರೀಯರ ಬಗ್ಗೆ ಕೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೀರೆ ಚೆನ್ನಾಗಿದೆಯಾ? ನಮ್ಮ ತಂದೆ ಕೊಡಿಸಿತ್ತು. ಚೆನ್ನಾಗಿದೆಯಾ? ನಮ್ಮ ತಂದೆ ಕೊಡಿಸಿತು. ಹಾಗಾದರೆ ಮನುಷ್ಯರು ಒಂದು ವಸ್ತ್ರವನ್ನು ತನ್ನ ತಂದೆ ಕೊಡಿಸಿರೋದಕ್ಕೆ ಇಷ್ಟೆಲ್ಲ ಹೇಳಿಕೊಂಡು ತಂದೆ ಕ್ರೆಡಿಟ್ ಕೊಟ್ಕೊಂಡು ಸುತ್ತಾಡ್ತಿದ್ದಾರಲ್ಲ ಪ್ರಿಯರೇ. ಈಗ ಯೋಚನೆ ಮಾಡಿ, ಪ್ರಕೃತಿಯಲ್ಲಿ ಹತ್ತಿ ಅನ್ನುವಂತಹ ಒಂದು ಎಲಿಮೆಂಟ್ ಇದೆ, ಕಾಟನ್, ಹೌದಾ? ಈ ಕಾಟನನ್ನು ಎಲ್ಲ ವಸ್ತ್ರಗಳಿಗೂ ಬಳಸ್ತಾರೆ, ಬಹುತೇಕ ಎಲ್ಲ ವಸ್ತ್ರಗಳಿಗೂ ಸಹ, ಎಲ್ಲ ಮ್ಯಾನ್ಯುಫ್ಯಾಕ್ಚರಿಂಗಲ್ಲೂ ಸಹ ಕಾಟನನ್ನು ಬಳಸ್ತಾರೆ. ಕಾಟನ್ಗೆ ಬೇರೆ ಯಾವುದಾದ್ರೂ ಯೂಸ್ ಇದೆಯಾ? ಅಂದರೆ ಕಾಟನನ್ನು ಬಟ್ಟೆಗಳಲ್ಲಿ ಬಿಟ್ಟು ಬೇರೆ ಯಾವುದಕ್ಕಾದರೂ ಬಳಸ್ತಾರಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಬಳಸ್ತಾರಾ? ಯಾವುದಕ್ಕೆ? ಮೇಯ್ನ್ ಯೂಸೇಜ್ ಆಗಿ ನಾನು ಕೇಳ್ತಿರುವಂತಹದ್ದು, ಮೇಯ್ನ್ ಯೂಸೇಜ್ ಆಗಿ ಗಾಯಿಗಳಿಗೆ ಮುಂಚೆ ಎಲೆಗಳನ್ನು ಬಳಸ್ತಿದ್ರು. ಹಾಗಾದರೆ ವಸ್ತ್ರಗಳಿಗೆ ಪ್ರಾಮುಖ್ಯವಾಗಿ ಯೂಸ್ ಆಗುವಂತಹದ್ದೇ ಈ ಹತ್ತಿ ಪ್ರಿಯರೇ. ಒಂದು ವೇಳೆ ಪ್ರಕೃತಿಯಲ್ಲಿ ಹತ್ತಿ ಇಲ್ಲ ಅಂತ ಹೇಳಿದರೆ ಹೇಗಿರ್ತಿತ್ತು ಒಮ್ಮೆ ಯೋಚನೆ ಮಾಡಿ ನೋಡಿ. ತಂದೆಗೆ ವಸ್ತ್ರ, ಒಂದು ಬಟ್ಟೆ ಕೊಡಿಸಿದ್ದಕ್ಕಾಗಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀವಲ್ವಾ? ನಾವು ಹಾಕ್ತಿರುವಂತಹ ಬಟ್ಟೆಯ ಪ್ರತಿಯೊಂದು ದಾರವೂ ಸಹ ಆ ತಂದೆಯ ಕಷ್ಟ. ಆದಾಮವ್ವ ತಪ್ಪು ಮಾಡುವಂತಹದ್ದು ನಿಮಗೆ ಗೊತ್ತಿದೆ, ತಿನ್ನಬಾರ್ದು ಅಂತ ಹೇಳಿರುವಂಥ ಹಣ್ಣನ್ನು ತಿಂತಾರೆ. ತಿಂದ ಮೇಲೆ ತಾವು ಬೆತ್ತಲೆಯಾಗಿದ್ದೇವೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಆಗೇನು ಮಾಡ್ತಾರೆ ನೋಡಿ, ಆ ವಚನವನ್ನು ನೋಡಿ. ಆದಿಕಾಂಡ 3:7 ಆದಿಕಾಂಡ 3:7 ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಏನು ಉಟ್ಕೊಂಡ್ರಂತೆ? ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಕೊಂಡ್ರಂತೆ. ಇದು ಮನುಷ್ಯನ ಮಣ್ಣಿನ ಮೆದಲು ಮಾಡುವಂತಹ ಕೆಲಸ. ಎಲೆಗಳನ್ನು ಹುಟ್ಕೋತಾರೆ ಪ್ರಿಯರೇ. ಇವತ್ತು 2 ದಿನಕ್ಕೆ ಎಲೆಗಳು ಏನಾಗುತ್ತೆ? ಒಣಗೋಗುತ್ತೆ. ಆಮೇಲೆ ಏನು ಮಾಡಬೇಕು? ಹೊಸದು. ತಪ್ಪು ಮಾಡಿದರೆ ಆಗ, ಈಗಾಗಲೇ ತಪ್ಪು ಮಾಡಿದರು ಪ್ರಿಯರೇ, ಇದೇ ಸಿಚುವೇಶನ್ ಇವಾಗಲೂ ಸಹ ಇದ್ದಿದ್ರೆ ಹೇಗಿರ್ತಾಯಿತ್ತು ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಇವ್ರೇನು ಉಟ್ಕೊಂಡ್ರು? ಎಲೆಗಳನ್ನು. ಈಗ ನೀವು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಯಾವುದು ದೊಡ್ಡ ಶೋರೂಮ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಡಿಸೈನ್ ಬಟ್ಟೆಗಳನ್ನೆಲ್ಲ ನೋಡ್ತೀರಲ್ಲ, ಅದರಿಂದ ತಂದೆ ಕಷ್ಟ ಇದೆ. ಅದೇ ಈ ರೀತಿಯೇ ಇದ್ದಿದ್ರೆ, ಎಲೆಗಳನ್ನು ಹುಟ್ಕೊಳ್ಳುವಂಥ ಪರಿಸ್ಥಿತಿನೇ ಇದ್ದಿದ್ರೆ, ಈಗ ನೀವು ಶೋರೂಮ್ಗೆ ಹೋಗಿದ ತಕ್ಷಣ ಸೇಲ್ಸ್ ಮ್ಯಾನ್ ಏನಿರ್ತಾರಲ್ಲ, ಅವ್ರು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ? ಸರ್ ನಿಮ್ಗೆ ಯಾವ್ದು ಬೇಕು ಸರ್?
ಮೇಲೆ ಪ್ಯಾಂಟ್ ಬೇಕಾ ಶರ್ಟ್ ಬೇಕಾ ಅಂತ ಈ ಥರ ಕೇಳ್ತಾರೆ. ಒಂದು ವೇಳೆ ಇದೇ ಸಿಚುವೇಶನ್ ಇದ್ದಿದ್ರೆ ಹೇಗಿರ್ತಾಯಿತ್ತು? ಸರ್ ನಿಮಗೆ ಗ್ರೀನ್ ಕಲರ್ ಎಲ್ಲೇದು ಬೇಕಾ, ನಿಮ್ಗೆ ಯೆಲ್ಲೋ ಕಲರ್ ಎಲ್ಲೇದು ಬೇಕಾ? ಅಂದರೆ ಕಾಡು ಮನುಷ್ಯರ ಥರ ಇವತ್ತು ಸಹ ಜೀವನ ಮಾಡುವಂತಹ ಪರಿಸ್ಥಿತಿ ಇತ್ತು ಆ ತಂದೆ ಕಷ್ಟಪಡದೆ ಹೋಗಿದ್ರೆ. ಎಲೆಗಳನ್ನು ಪಾಪ ಮಾಡಿ ಎಲೆಗಳನ್ನು ಹುಟ್ಕೊಂಡಿರುವಂತಹ ತನ್ನ ಮಕ್ಕಳನ್ನು ಕರೆದು ದೇವರೇ ವಸ್ತ್ರದ ಸದುಪಯೋಗವನ್ನು ಪಡಿಸ್ತಾರೆ. ಆ ಮಾತನೊಮ್ಮೆ ನೋಡಿ, ಆದಿಕಾಂಡ 3:21. ಆದಿಕಾಂಡ 3:21. ಯಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಅಂದರೆ ಇವರಾಗಲೇ ತಪ್ಪು ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ಒಂದು ಸರಿ ತಪ್ಪು ಮಾಡಿದ್ರೆ ತಂದೆ ಕ್ಷಮಿಸ್ತಾರೆ, 2 ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ, 3 ತಪ್ಪು ಮಾಡಿದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಕ್ಕಳ ಬಗ್ಗೆ ಬಿಟ್ಬಿಡ್ತಾರೆ. ಈಗಾಗಲೇ ಆದಾಮವ್ವ ತಪ್ಪು ಮಾಡಿದ್ದಾರೆ ಪ್ರಿಯರೇ, ಎಲೆಗಳನ್ನು ಒದಿಸ್ಕೊಂಡಿದ್ದಾರೆ, ಕರೆದ್ಬಿಟ್ಟು ಏನು ಮಾಡ್ತಿದ್ದಾರೆ, ಆಗಲೂ ಸಹ ವಸ್ತ್ರದ ಸದುಪಯೋಗವನ್ನು ಪಡಿಸಿದಂತಹ ಮೊದಲನೇ ಘಟನೆ ಅಂದರೆ ಸತ್ಯವೇದದಲ್ಲಿದೆ. ವಸ್ತ್ರವನ್ನು ನೀವು ಧರಿಸ್ಕೋಬೇಕು, ಈ ಥರ ಧರಿಸ್ಕೊಬೇಕು ಅಂತ ಹೇಳಿ ಆಲೋಚನೆ ಕೊಟ್ಟಂಥ ವ್ಯಕ್ತಿ ಯಾರು? ದೇವರು. ಮತ್ತು ನಮ್ಮ ತಂದೆ ಕೊಟ್ಟರು, ತಂದೆ ತೊಗೊಂಬಂದರು ಅಂತ ಇದ್ದೀವಿ, ತಂದೆ ತೊಗೊಂಬಂದರು ಪ್ರಿಯರೇ ನಿಜ, ಆದರೆ ಆ ತಂದೆ ಏನಾಗಬೇಕು? ಪ್ರತಿ ಒಂದೊಂದು ದಾರದ ಹಿಂದೆನೂ ಆ ತಂದೆ ಕಷ್ಟ ಇದೆಯಲ್ಲ. ಹತ್ತಿ ಬೆಳಿಬೇಕಾದ್ರೆ ಬೀಜ ಒಂದು ಗಿಡವಾಗಬೇಕು, ಹಾಗಾದರೆ ಅದರ ಹಿಂದೆ ಇರುವಂತಹ ಕಷ್ಟವನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಇದು 2 ಪಿಲ್ಲರ್ ಆಗಿತ್ತು. ಅಂದರೆ ಒಬ್ಬ ತಂದೆ ಮೊಟ್ಟ ಮೊದಲನೇದಾಗಿ ಆಹಾರವನ್ನು ಕೊಡ್ತಾರೆ, 2 ಬಟ್ಟೆಯನ್ನು ಕೊಡ್ತಾರೆ. ಈಗ ನಾವು ನೋಡಿದ್ವಿ ಆಹಾರದ ಹಿಂದೆನೂ ಇರುವಂತಹದ್ದು ದೇವರ ಕಷ್ಟನೇ, ವಸ್ತ್ರದ ಹಿಂದೆ ಇರುವಂತಹದ್ದು ಸಹ ದೇವರ ಕಷ್ಟನೇ. ನೀವು ಸಾಕಷ್ಟು ಜನರನ್ನು ನೋಡಿರ್ತೀರ ಪ್ರಿಯರೇ, ತಂದೆ ಇಲ್ಲದೇನೂ ಸಹ ಮಕ್ಕಳು ಜೀವನ ಮಾಡ್ತಾರ? ತಂದೆ ಇಲ್ಲದೆ ಮಕ್ಕಳು ಜೀವನ ಮಾಡ್ತಾರೋ ಇಲ್ವೋ? ಮಾಡ್ತಾರೆ. ಹೇಗೆ? ಅವ್ರು ಹೇಗೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಏನೋ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಂದರೆ ಈ ತಂದೆ ಆಹಾರ ಕೊಡದೇ ಇದ್ದರೂ ಸಹ ಮಕ್ಕಳು ಜೀವನ ಮಾಡ್ತಾರೆ, ಈ ತಂದೆ ವಸ್ತ್ರವನ್ನು ಒದಗಿಸಿ ಕೊಡದೇ ಇದ್ದರೂ ಸಹ ಮಕ್ಕಳು ಜೀವನ ಮಾಡ್ತಾರೆ, ಈ ತಂದೆ ಮನೆ ಕಟ್ಟಿ ಕೊಡದೇ ಇದ್ದರೂ ಸಹ ಮಕ್ಕಳು ಜೀವನ ಮಾಡ್ತಾರೆ. ಆ ತಂದೆ ಅಂದರೆ ತಂದೆಯಾಗಿರುವಂತಹ ದೇವರು ಒಂದು ದಿನ ಹಣ್ಣುಗಳನ್ನು ಕಾಯಿಗಳನ್ನು ಒಂದೇ ಒಂದು ವಾರ ಕೊಡುವಂತಹದ್ದನ್ನು ನಿಲ್ಲಿಸಿದ್ರೆ ಜೀವನ ಮಾಡ್ತಾರ? ಹತ್ತಿ ಬೆಳೆಯುವಂತಹದ್ದು ನಿಂತರೆ ಒಂದು ವರ್ಷ ಬಟ್ಟೆಗಳ ಬೆಲೆ ಹೇಗಿರುತ್ತೆ ಗೊತ್ತಾ? ಹತ್ತಿ ಈಗಲೂ ಬೆಳೀತಿದೆ ಅಂತ ಹೇಳಿದ್ರೆ, ವಸ್ತ್ರಗಳನ್ನು ಈಗಲೂ ನಾವು ಧರಿಸ್ಕೊತಿದ್ವಿ ಅಂತ ಹೇಳಿದ್ರೆ, ಪ್ರತಿ ದಿನವೂ ಸಹ ಏನೇ ತಿಂದರೂ ಯಾವುದೇ ವಸ್ತ್ರ ಧರಿಸ್ಕೊಂಡ್ರೂ ಸಹ ನಮಗೆ ನೆನಪು ಬರಬೇಕಾಗಿರುವಂತಹದ್ದು ಯಾರು? ಆ ತಂದೆ. ಇನ್ನು 3 ಯಾವುದು? ನಿವಾಸ ಸ್ಥಳ. ನಮಗೆ ತಂದೆ ಒಂದು ಮನೆಯನ್ನು ಕಟ್ಟಿ ಸದುಪಯೋಗಪಡಿಸಿ ನಾವು ನಿವಾಸಿಸಬಹುದಾದಂಥ ಒಂದು ಮನೆಯನ್ನು ಕಟ್ಟಿಕೊಡ್ತಾರೆ. ನಾವು ಒಂದು ವಯಸ್ಸಿಗೆ ಬರುವವರೆಗೆ ಅದೇ ಆಶ್ರಯದಲ್ಲಿ ಜೀವನ ನಡೆಸ್ತೀವಿ. ಪ್ರಿಯರೇ, ಈ ಪ್ರಪಂಚದಲ್ಲಿ, ಈ ಪ್ರಪಂಚವನ್ನು ನೀವು ನೋಡ್ತಾ ಇದ್ದೀರಾ, ನಾವು ಎಲ್ಲೋ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಮೂಲೆಯಲ್ಲಿದ್ದೀವಿ ಪ್ರಿಯರೇ, ಚಿಕ್ಕ ಮೂಲೆಯಲ್ಲಿ. ನಾವೆಲ್ಲಿದ್ದೀವಿ? ನಮ್ಮ ಮನೆ ಒಳಗಡೆ ಇದ್ದೀವಿ. ಈ ಥರ ಸಾವಿರಾರು ಅಥವಾ 100 ಮನೆಗಳನ್ನು ಸೇರಿದ್ರೆ ಒಂದು ವಾರ್ಡ್ ಆಗುತ್ತೆ ಪ್ರಿಯರೇ. ಆ ಥರ 100 ವಾರ್ಡ್ಗಳನ್ನು ಸೇರಿಸಿದ್ರೆ ಒಂದು ಜಿಲ್ಲೆ ಆಗುತ್ತೆ. 10 ಜಿಲ್ಲೆಗಳನ್ನು ಸೇರಿದ್ರೆ ಏನಾಗುತ್ತೆ? ಒಂದು ರಾಜ್ಯ ಆಗುತ್ತೆ. 11 ರಾಜ್ಯಗಳನ್ನು ಸೇರಿಸಿದ್ರೆ ಒಂದು ದೇಶ ಆಗುತ್ತೆ. ನಮ್ಮ ದೇಶ ಈ ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ಇದೆ ಗೊತ್ತಾ? ಭಾರತ ದೇಶನ ಮ್ಯಾಪ್ ನೋಡಿದ್ದೀವಲ್ವ ನಾವು? ಸೊ ಆ ಭಾರತ ದೇಶ ಈ ಭೂಮಿ ಮೇಲೆ ಎಷ್ಟು ಪರ್ಸೆಂಟ್ ಆಗಿರುವಂಥ, ಎಷ್ಟು ಪರ್ಸೆಂಟೇಜ್ ಗೊತ್ತಾ? ಭೂಪ್ರದೇಶ, ಭಾರತದ ಭೂಪ್ರದೇಶ 2.4% ಪ್ರಿಯರೇ. ಅಂದರೆ ಈ ಭೂಮಿಯಲ್ಲಿ ಭಾರತ ದೇಶ ಆಕ್ರಮಿಸಿಕೊಂಡಿರುವಂತಹ ಜಾಗ ಎಷ್ಟು? 2.4%. ಇದು ಭಾರತ ದೇಶ ಆಕ್ರಮಣ ಮಾಡಿಕೊಂಡಿರುವಂತಹ ಜಾಗ. ಈ ಭೂಮಿ ಎಷ್ಟಿದೆ ಅಂತ ಹೇಳಿ ನೋಡಿದ್ರೆ, ಈ ಭಾರತ ದೇಶದಂತಹ ದೇಶ ಒಂದು 300-400 ದೇಶ ಹಾಕ್ಬೋದು ಪ್ರಿಯರೇ, ಅಷ್ಟಿದೆ ಈ ಭೂಮಿ. ಸೊ ಈ ಭೂಮಿಯಷ್ಟು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಭೂಮಿಯಷ್ಟು 13 ಭೂಮಿಗಳನ್ನು ಹಾಕಿದ್ರೆ ಒಂದು ಸೂರ್ಯ ಆಗ್ತಾನೆ ಪ್ರಿಯರೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಭೂಮಿಯಷ್ಟು 13 ಭೂಮಿಗಳನ್ನು ಹಾಕಿದ್ರೆ ಒಂದು ಸೂರ್ಯ ಆಗ್ತಾನೆ. ಅಷ್ಟೇ ಇಲ್ಲ ಪ್ರಿಯರೇ, ಈ ಸೃಷ್ಟಿಯಲ್ಲಿ ಈ ರೀತಿ ಸೂರ್ಯರನ್ನು 100,000,000,000,000 ಸರಿ ಹಾಕಿದ್ರೆ ಒಂದು ದೊಡ್ಡ ನಕ್ಷತ್ರವಾಗುತ್ತೆ ಪ್ರಿಯರೇ. ಈ ನಕ್ಷತ್ರ ಆಗಿದೆಯಲ್ಲ, ಈ ನಕ್ಷತ್ರಗಳನ್ನು 100,000,000,000,000 ನಕ್ಷತ್ರಗಳನ್ನು ಒಂದು ಕಡೆ ತಂದರೆ ಅದು ಗ್ಯಾಲ್ಯಾಕ್ಸಿ ಅಂತ ಅದನ್ನು ನಾವು ಕರಿತೀವಿ. ಗ್ಯಾಲ್ಯಾಕ್ಸಿ ಅಂದರೆ ನಕ್ಷತ್ರ ಮಂಡಲ ಅಂತ ಹೇಳಿ ಕರಿತೀವಲ್ಲ, ಅದನ್ನು ನಾವು ಗ್ಯಾಲ್ಯಾಕ್ಸಿ ಅಂತ ಹೇಳಿ ಕರಿತೀವಿ.
ಸೊ ನಮ್ಮ ಭೂಮಿ ಇರುವಂತಹದ್ದು ಈ ಸೃಷ್ಟಿಯಲ್ಲಿ ಯಾವುದೋ ಈ ಒಂದು ಚಿಕ್ಕ ಜಾಗದಲ್ಲಿ. ಹಾಗಾದರೆ ಭೂಮಿ ಪಕ್ಕ ಏನಿದೆ? ಸೂರ್ಯ ಇದೆ. ಸೂರ್ಯನ ಥರ ಕೋಟ್ಯಾಂತರ ನಕ್ಷತ್ರಗಳನ್ನು ಹಾಕಿದ್ರೆ ಒಂದು ಗ್ಯಾಲಕ್ಸಿ ಆಗುತ್ತೆ. ಸಾವಿರಾರು ನಕ್ಷತ್ರ ಮಂಡಲಗಳನ್ನು ಸೇರಿಸಿದ್ರೆ ಈ ಯೂನಿವರ್ಸ್ ಆಗುತ್ತೆ ಪ್ರಿಯರೇ. ಹಾಗಾದರೆ ಈ ಯೂನಿವರ್ಸ್ ಅನ್ನುವಂತಹದ್ದು ಏನಿದೆ, ಈ ಸೃಷ್ಟಿ ಅಂದರೆ ಟೋಟಲ್ ಮಾಡಿರುವಂಥ ಎಲ್ಲ ಗ್ರಹಗಳು ಎಲ್ಲ ನಕ್ಷತ್ರಗಳನ್ನು ಸೇರಿಸಿದ್ರೆ ಇದೆಯಲ್ಲ ಈ ಸೃಷ್ಟಿ, ಈ ಸೃಷ್ಟಿಯಲ್ಲಿ ಭೂಮಿ ಅನ್ನುವಂತಹದ್ದು ಲೆಕ್ಕಕ್ಕಿಲ್ಲ. ಗಾತ್ರದಲ್ಲಿ ನಾನು ಹೇಳ್ತಿರುವಂತಹದ್ದು, ಈ ಸೃಷ್ಟಿಯಲ್ಲಿ ಭೂಮಿ ಅನ್ನುವಂತಹದ್ದು ಲೆಕ್ಕಕ್ಕಿಲ್ಲ. ಹಾಗಾದರೆ ಈ ಭೂಮಿಗೋಸ್ಕರ ಅಷ್ಟು ನಕ್ಷತ್ರಗಳನ್ನು, ಅಷ್ಟು ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ನಿರ್ಮಾಣ ಮಾಡಬೇಕಿತ್ತ ತಂದೆ? ನಿರ್ಮಾಣ ಮಾಡಬೇಕಿತ್ತು ಪ್ರಿಯರೇ. ನೀವೊಂದು ಮ್ಯಾಗ್ನೆಟನ್ನು ಬೇಡ, ನಿಮ್ಮ ಮನೇಲಿ ಗಡಿಯಾರ ಇರುತ್ತೆ ಪ್ರಿಯರೇ, ಗಡಿಯಾರವನ್ನು ಒಮ್ಮೆ ನೋಡಿ, ಹಿಂದೆ ನೋಡಿ ಅದರ ಹಿಂದಿನ ಭಾಗವನ್ನು. ಮುಂದೆ ನಮಗೆ ಕಾಣಿಸುವಂತಹದ್ದು ಎಷ್ಟು ಹ್ಯಾಂಡ್ಸ್ ಅಂದರೆ ಎಷ್ಟು ಮುಳ್ಳುಗಳು? ಎರಡೇ ಮೂರು ಅಷ್ಟೇ ಅಲ್ವಾ? ಹಿಂದೆ ಒಂದು 20 ವೀಲ್ಸ್ ಇರುತ್ತೆ ಪ್ರಿಯರೇ. ಅಂದರೆ ಆ 20 ವೀಲ್ಸ್ ಕರೆಕ್ಟಾಗಿ ತಿರುಗಿದ್ರೆ ಮಾತ್ರ ಮುಂದೆ ಇರುವಂತಹ ಗಡಿಯಾರ ಸರಿಯಾಗಿ ಟೈಮನ್ನು ತೋರಿಸುತ್ತೆ. ಹಾಗಾದರೆ ಪ್ರಕೃತಿಯಲ್ಲಿ ಇಷ್ಟು ಕೋಟಿ ನಕ್ಷತ್ರಗಳು, ನಕ್ಷತ್ರ ಮಂಡಲಗಳು ಇದ್ರೇ ಭೂಮಿ ಒಂದು ದಿನ ಸರಿಯಾಗಿ ಪೂರ್ಣಗೊಳಿಸುತ್ತೆ, ಇಲ್ಲಾಂದರೆ ಒಂದು ದಿನ ಬರೋದಿಲ್ಲ ಪ್ರಿಯರೇ. ಒಂದು ತಂದೆ ಒಂದು ಮನೆಯನ್ನು ಮಾತ್ರ ಕಟ್ಕೊಡ್ಲಿಕ್ಕೆ ಸಾಧ್ಯ, ಅದು ದೇವರು ಕೊಟ್ಟಂತಹ ಭೂಮಿಯ ಮೇಲೆ. ದೇವರು ಕೋಟ್ಯ ವರ್ಷಗಳನ್ನು ತಗೊಂಡು ಆದಾಮನು ಹುಟ್ಟುವ ಮೊದಲೇ ಎಷ್ಟೇ ಸಾವಿರಾರು ಕೋಟಿ ಜನಗಳು ಹುಟ್ಟಿದ್ರೂ ಸಹ ಮನೆಯನ್ನು, ಆಶ್ರಯವನ್ನು, ನಿವಾಸ ಸ್ಥಾನವನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಇದರಿಂದ ನಮ್ಗೆ ಅರ್ಥ ಆಗಬೇಕಾಗಿರುವಂತಹದ್ದು, ನಾವು ಕಳೆದ ವಾರ ತಾಯಿಯ ಕಷ್ಟ ನೋಡಿದ್ವಿ, ಈ ವಾರ ತಂದೆಯ ಕಷ್ಟ ನೋಡಿದ್ವಿ, ದೇವ್ರ ಕಷ್ಟನ ನೋಡ್ತಾ ಇದ್ದೀವಿ. ಮೂರು ವಿಚಾರಗಳು. ಮೊದಲನೇದಾಗಿ ಆಹಾರ. ಆ ತಂದೆಯ ಅನುಗ್ರಹ ಇಲ್ಲದೆ ಯಾರೂ ಸಹ ಈ ಪ್ರಪಂಚದಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ತಂದೆಯ ಅನುಗ್ರಹ ಇಲ್ಲದೆ ಈ ಪ್ರಪಂಚದಲ್ಲಿ ಯಾರು ವಸ್ತ್ರ ಧರಿಸಲಿಕ್ಕೂ ಸಾಧ್ಯ ಇಲ್ಲ. ಆ ತಂದೆಯ ಅನುಗ್ರಹ ಇಲ್ಲದೆ ಈ ಭೂಮಿ ಮೇಲೆ ಆ ತಂದೆ ಕೊಟ್ಟಂಥ ಆಶ್ರಯದಲ್ಲಿರಲಿಕ್ಕೂ ಸಾಧ್ಯ ಇಲ್ಲ. ಮುಗಿಸ್ಕೊಳ್ಳೋಣ ಪ್ರಿಯರೇ, ಸ್ವಲ್ಪ ದೂರ ಹೋಗಿ. ಇದು ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಕಷ್ಟ. ಇದಕ್ಕೆ ಮೀರಿರುವಂತಹ ಒಂದು ಕಷ್ಟ ಇದೆ ಪ್ರಿಯರೇ, ಆ ತಂದೆಯ ಕಷ್ಟ. ಅಬ್ರಹಾಮನ ವಿಚಾರ ನಮಗೆಲ್ಲರಿಗೂ ಗೊತ್ತೇ ಇದೆ. ಅಬ್ರಹಾಮನಿಗೆ ದೇವರು ಏನು ಹೇಳ್ತಾರೆ, ನಿನ್ನ ಮಗನನ್ನು ಕರ್ಕೊಂಡು ಹೋಗಿ ಬಲಿ ಕೊಡು ಅಂತ ಹೇಳ್ತಾರೆ. ಎಷ್ಟು ದಿನ ಪ್ರಯಾಣ ಮಾಡ್ತಾರೆ ಅಬ್ರಹಾಮನು ಮಗನನ್ನು ಬಲಿ ಕೊಡಬೇಕಾದ್ರೆ? ಎಷ್ಟು ದಿನ ಕರ್ಕೊಂಡು ಹೋಗಿ ಪ್ರಯಾಣ ಮಾಡ್ತಾರೆ ದಾರಿಯಲ್ಲಿ? ಮೂರು ದಿನ. ಆ ಮೂರು ದಿನ ದೇವ್ರ ಮೇಲೆ ಏನೂ ಅಂದಿಲ್ಲ ಅಬ್ರಹಾಮ್, ಕರೆಕ್ಟಾ? ದೇವ್ರನ್ನೇನೂ ಅಂದಿಲ್ಲ ಅಬ್ರಹಾಮನು. ಆದರೆ ಒಬ್ಬ ತಂದೆಯಾಗಿ ತನ್ನ ಮಗನನ್ನು ಮೂರು ದಿನ ಆಗಿದ ತಕ್ಷಣ ಸಾಯಿಸ್ತೀನಿ ನಾನು ಕೈಯಾರೆ ಅಂತ ಹೇಳಿ ಗೊತ್ತಾದರೂ ಸಹ ಆ ತಂದೆ ಮನಸ್ಸಿಗೆ ಬಾಧೆ ಆಗದೆ ಇರುತ್ತಾ? ಹಾಗೆ ಅಂದರೆ ಮೂರು ದಿನ ಪ್ರಯಾಣದಲ್ಲಿ ಬಾಧೆ ಪಟ್ಟ ಅಬ್ರಹಾಮನು ಪಟ್ಟಿದ್ದಾರೆ. ದೇವ್ರು ಕೊನೆಯಲ್ಲಿ ಉಳಿಸ್ಕೊಟ್ರ ತನ್ನ ಮಗನನ್ನು? ಉಳಿಸ್ಕೊಟ್ರು. ಈಗ ದೇವ್ರ ವಿಚಾರಕ್ಕೆ ಬರೋಣ ಪ್ರಿಯರೇ. ಅಬ್ರಹಾಮನ ಮಗನನ್ನು ಯಾರು ಉಳಿಸ್ಕೊಟ್ರು? ದೇವ್ರು ಉಳಿಸ್ಕೊಟ್ರು. ದೇವ್ರು ಅಡ್ಡ ಬಂದರು, ತಡೆದ್ರು ಅದನ್ನು. ಈಗ ದೇವ್ರ ವಿಚಾರ ಯೋಚನೆ ಮಾಡೋಣ. ಯೇಸು ಕ್ರಿಸ್ತರು ಸಹ ಮರಣ ಹೊಂದುತ್ತಾರೆ ಅಂತ ಹೇಳಿ ಲೋಕದಲ್ಲಿ ಎಷ್ಟು ವರ್ಷಗಳ ಹಿಂದೆನೇ ಗೊತ್ತಿತ್ತು ತಂದೆಗೆ? ಈ ಭೂಮಿಗೆ ಪುನಾದಿ ಹಾಕಕ್ಕೆ ಮುಂಚೆನೇ ಯೇಸು ಕ್ರಿಸ್ತರು ಮರಣ ಹೊಂದುತ್ತಾರೆ, ಈ ಲೋಕದಲ್ಲಿ ಅಷ್ಟು ಕ್ರೂರವಾಗಿ ಮರಣ ಹೊಂದುತ್ತಾರೆ ಅಂತ ಹೇಳಿ ತಂದೆಗೆ ಗೊತ್ತಿತ್ತು. ಹೋಗಲಿ, ಈ ಲೋಕದ ಮೇಲೆ ಕಳಿಸ್ತಾರೆ. ಎಷ್ಟು ಕಾಲ ಜೀವನ ಮಾಡ್ತಾರೆ? 33.5 ವರ್ಷಗಳು. ಅಂದರೆ ಯೇಸು ಕ್ರಿಸ್ತರನ್ನು ಈ ಭೂಮಿ ಮೇಲೆ ಹುಟ್ಟಿಸ್ಬೇಕಾದ್ರೆ ಇನ್ನು 33 ವರ್ಷಗಳಾದಮೇಲೆ ನನ್ನ ಮಗನನ್ನು ಕ್ರೂರವಾಗಿ ಕೊಲ್ತಾರೆ ಅಂತ ಹೇಳಿ ದೇವ್ರಿಗೆ ಗೊತ್ತಿತ್ತೋ ಇಲ್ವೋ? ಕಷ್ಟ ಆಗ್ತಿತ್ತೋ ಇಲ್ವೋ? ಆದರೂ ಸಹ ಯಾಕೆ ಸುಮ್ಮನೆ ಇದ್ರು? ಅಷ್ಟು ಕ್ರೂರವಾಗಿ ಯೇಸು ಕ್ರಿಸ್ತರನ್ನು ಕೊಂದರೂ ಸಹ ದೇವರು ನೋಡ್ತಾ ಯಾಕೆ ಸುಮ್ಮನೆ ಇದ್ರು? ನಮಗೋಸ್ಕರ. ಅದು ದೇವರ ಕಷ್ಟ. ತನ್ನ ಮಗನಿಗೆ ಇಷ್ಟು ಕಷ್ಟ ಬರುತ್ತೆ ಅಂತ ಹೇಳಿ ತಂದೆಗೆ ಗೊತ್ತಿತ್ತು. ಆದರೂ ಸಹ ಅದನ್ನು ನೋಡ್ಕೊಂಡು ಏನಕ್ಕೆ ಸುಮ್ಮನೆ ಇದ್ರು? ನಮಗೋಸ್ಕರ. ಅದರಲ್ಲಿ ಗೊತ್ತಾಗುತ್ತೆ ಪ್ರಿಯರೇ, ತಂದೆಯ ಕಷ್ಟ ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳಿ. ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಬೇಕಾದ್ರೆ ಯಾರಡ್ಡ ಬಂದರು? ದೇವ್ರು ತಡೆದ್ರು. ಹಾಗಾದರೆ ದೇವರು ಸಹ ಯೇಸು ಕ್ರಿಸ್ತರನ್ನು ಬಲಿಯಾಗಲಿಕ್ಕೆ ಕಳಿಸ್ಕೊಟ್ರಲ್ವಾ? ಆಗ ಯಾವ ಮನುಷ್ಯನಾದರೂ ತಂದೆ ನಾನು ಇದ್ದೀನಪ್ಪ ಅಂತ ಹೇಳಿದ್ರ? ಇಲ್ಲ. ಹಾಗಾದರೆ ಇದರಿಂದ ನಮಗೆ ದೇವರ ಕಷ್ಟ ಅರ್ಥ ಆಗಬೇಕು. ಇನ್ನು ಒಂದೇ ಮಗನನ್ನು ಕೊಟ್ರ ದೇವರು? ತನ್ನ ಒಂದೇ ಮಗನನ್ನು ಕೊಟ್ರ ಈ ಪ್ರಪಂಚಕ್ಕೆ? ಇಲ್ಲ.
ಯೇಸು ಕ್ರಿಸ್ತರು ಹೋಗಿದ ತಕ್ಷಣ ಯಾರು ಬಂದರು ಈ ಲೋಕಕ್ಕೆ ಸಹಾಯಕ್ಕೋಸ್ಕರ? ಪರಿಶುದ್ಧಾತ್ಮರು. ಅಂದರೆ ಮಾಡುವ ಸೃಷ್ಟಿಯೆಲ್ಲ ಮಾಡಿ, ಅಷ್ಟು ಕೋಟ್ಯಾನುಕೋಟಿ ವರ್ಷಗಳ ಸೃಷ್ಟಿಯನ್ನು ಮಾಡಿ, ನಮಗೆ ಆಹಾರವನ್ನು ಕೊಟ್ಟು, ವಸ್ತ್ರವನ್ನು ಕೊಟ್ಟು, ವಸತಿಯನ್ನು ಕೊಟ್ಟು, ಸರ್ವವನ್ನು ಕೊಟ್ಟು, ತನ್ನ ಇಬ್ಬರು ಮಕ್ಕಳನ್ನು ನಮಗೋಸ್ಕರನೇ ಕೊಟ್ಟರೆ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ನೋಡಿ, ಯೆಶಾಯನ ಗ್ರಂಥ 1:2 ಯೆಶಾಯನ ಗ್ರಂಥ 1:2 1:2 ಯೆಶಾಯನ ಗ್ರಂಥ 1:2 ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯಹೋವನು ಮಾತನಾಡುತ್ತಿದ್ದಾನೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಸಾಕು ಪ್ರಿಯರೇ. ಅಂದರೆ ದೇವ್ರು ಏನು ಹೇಳ್ತಿದ್ದಾರೆ, ಇಷ್ಟೆಲ್ಲ ಕೊಟ್ಟು ಸೃಷ್ಟಿ ಮಾಡಿದ್ರಲ್ವ, ಈಗ ಮಕ್ಕಳು ತಿರುಗಿ ನೋಡ್ತಾರೇನೋ ಅಂತ ಹೇಳಿಕ್ಕಾದ್ರು ಏನು ಮಾಡ್ತಿದ್ದೀವಂತೆ? ದೇವರಿಗೆ ತಿರುಗಿ ಬಿದ್ದಿದ್ದೀವಿ. ದೇವರು ಸಾಕಿ ಸಲುಹಿದ ಮಕ್ಕಳೇ ದೇವರಿಗೆ ತಿರುಗಿ ಬಿದ್ದಿದ್ದಾರೆ. ಅಂದರೆ ದೇವರು ನಮ್ಮನ್ನು ಬೆಳೆಸಿದಾರ, ಸಾಕಿ ಸಲುಹದು ಅಂದರೆ ಏನು? ಬೆಳೆಸುವಂತಹದ್ದೇ. ಮೂರು ಹೊತ್ತು ಊಟ ಕೊಟ್ಟು, ನಿದ್ರೆ ಕೊಟ್ಟು, ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದೀವಿ ಅಂದರೆ ದೇವರ ಅನುಗ್ರಹದಿಂದ. ವಸತಿ ಕೊಟ್ಟು, ವಸ್ತ್ರ ಕೊಟ್ಟು, ಸರ್ವವನ್ನು ಕೊಟ್ಟು ಬೆಳೆಸ್ತಿದ್ದಾರಲ್ಲ ಪ್ರತಿನಿತ್ಯವೂ ಸಹ, ಆ ದೇವರಿಗೆ ತಿರುಗಿ ಬೀಳುವಂತಹದ್ದು ಅಂದರೆ ಏನು ಗೊತ್ತಾ ಪ್ರಿಯರೇ? ದೇವರೇ ಇಲ್ಲ ಅಂತ ಹೇಳುವಂತಹದ್ದು, ಅಥವಾ ಈ ರೀತಿಯಾದಂತಹ ಹೇಳಿಕೆಗಳಿದೆಯಲ್ಲ, ಇದೇ ದೇವರಿಗೆ ತಿರುಗಿ ಬಿದ್ದ ಹಾಗೆ. ದೇವರು ಇಲ್ಲ, ಈ ಸೃಷ್ಟಿ ದೇವರ ನಿರ್ಮಾಣ ಅಲ್ಲ. ಒಬ್ಬ ತಾಯಿ ಮುಂದೆ ನೀವು ನಿಂತ್ಕೊಂಡು, ನಮ್ಮ ನೀನು ಏನು ಮಾಡಿದ್ಯ ಸುಮ್ಮನೆ, ರಮ್ಮ ನೀನೇನು ಕಷ್ಟನೇ ಪಟ್ಟಿಲ್ಲ ಅಂದ್ರಿ ಅಂದ್ಕೊಳ್ಳಿ, ಎದೆ ಎದೆ ಚಚ್ಕೊಂಡು ಅಳುತ್ತೆ ಆ ತಾಯಿ. ಏನಕ್ಕೋಸ್ಕರ ಗೊತ್ತಾ? ಇದೇ ಕೈಯಿಂದ ಮನೆ ಮನೆ ಪಾತ್ರೆ ತೊಳೆದು ನೀನು ಸಾಕದ್ನಲ್ಲೋ ಪಾಪಿ ಅಂತ ಹೇಳಿ ನಿಜವಾಗ್ಲೂ ಅಳತ್ತೆ ತನ್ನ ತಾಯಿ. ದೇವರ ಮುಂದೆ ನಿಂತ್ಕೊಂಡು ಈ ಸೃಷ್ಟಿ ಈ ದೇವರು ಇಲ್ಲ, ಈ ಸೃಷ್ಟಿ ದೇವರ ನಿರ್ಮಾಣ ಅಲ್ಲ ಅಂತ ಹೇಳಿದ್ರೆ ದೇವರು ಹೇಗಿರುತ್ತೆ ಪ್ರಿಯರೇ? ಆ ಕಷ್ಟ ಯೋಚನೆ ಮಾಡಿ ನೋಡಿ ಒಮ್ಮೆ. ದೇವರು ಏನಂತಾರೆ ಆ ವ್ಯಕ್ತಿಯನ್ನು ನೋಡಿ ಆಗ? ಅಯ್ಯೋ ಪಾಪಿ, ನನ್ನ ಕೈಯಾರೆ ತಾಯಿ ಗರ್ಭದಲ್ಲಿ ನೀನು ನಿರ್ಮಾಣ ಮಾಡಿದ್ನಲ್ಲೋ, ನೀನು ಆಚೆ ಬಂದ ಮೇಲೆ ನನ್ನ ಕೈಯಾರೆ ಬೆಳೆಸಿ ಬೆಳೆಸಿ ಆಹಾರವನ್ನು ಕೊಟ್ಟನಲ್ಲೋ 70 ವರ್ಷ. ಇದು ದೇವರು ಹೇಳುವಂಥ ಹೇಳಿಕೆಗಳಾಗಿರುತ್ತೆ. ಅಂದರೆ ಇಷ್ಟು ಕಾಲ ಆ ತಂದೆಯ ಮನಸ್ಸನ್ನು ನೋಯಿಸಿ, ಆ ತಂದೆಯ ಕಷ್ಟವನ್ನು ಅರಿಯದೆ, ಅರ್ಥ ಮಾಡಿಕೊಳ್ಳದೆ ನಾವು ಜೀವನ ನಡೆಸಿದ್ದೀವಿ ಪ್ರಿಯರೇ. ಇನ್ನೂ ಸಹ ಮರಣದವರೆಗೆ ನಮಗೊಂದು ಚಾನ್ಸ್ ಇದೆ. ಆ ಮರಣದವರೆಗೆ ಹೀಗೆ ಆ ತಂದೆಯ ಕಷ್ಟವನ್ನು ಗುರುತಿಸದೆ ಮುಂದುವರೆದರೆ ಆ ತಂದೆ ನಮಗೆ ಯಾವತ್ತೂ ಸಹ ದಕ್ಕೋದಿಲ್ಲ ಪ್ರಿಯರೇ. ನಾವು ಸಹ ಆ ತಂದೆಗೆ ಯಾವತ್ತೂ ಸಿಕ್ಕೋದಿಲ್ಲ. ಯಾಕೆ? 20 ವರ್ಷಗಳು ಈ ಮಿಲ್ಟ್ರಿ ಆರ್ಮಿಯಲ್ಲೆಲ್ಲ ಇರ್ತಾರೆ ನೋಡಿ ಪ್ರಿಯರು, ಅವ್ರು ಸುಮಾರು ವರ್ಷಗಳಾಗಿರುತ್ತೆ ತಮ್ಮ ತಂದೆಯನ್ನು ನೋಡಿ. ತಂದೆ ಬಂದಿದ ತಕ್ಷಣ ಏನು ಮಾಡ್ತಾರೆ? ಓಡೋಗಿ ತಪ್ಕೋತಾರ? ಅದಕ್ಕೋಸ್ಕರನೇ, ಅದೇ ಮೂಮೆಂಟ್ಗೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನನ್ನು ಕುರಿತು ದೇವರು ಸಹ ವೆಯ್ಟ್ ಮಾಡ್ತಿದ್ದಾರೆ. ಏನಕ್ಕೋಸ್ಕರ? ನನ್ನ ಮಕ್ಕಳು ಹಾಗೆ ಬಂದು ನನ್ನನ್ನು ತಪ್ಕೋತಾರೆ ಅಂತ ಹೇಳಿ. ಸ್ಕೂಲ್ ಮುಗಿದ ಮೇಲೆ ನೋಡಿ, ತಂದೆ ಆಚೆ ನಿಂತಿರಬೇಕಾದ್ರೆ ಮಗು ಏನು ಮಾಡುತ್ತೆ? ಓಡೋಗಿ ಡ್ಯಾಡಿ ಅಂತ ಹೋಗಿ ತಪ್ಕೊಳ್ಳುತ್ತಾ? ಅದೇ ವಿಚಾರ, ಅದೇ ಘಟನೆ ದೇವ್ರಿಗೂ ಸಹ ನಡೆಯುತ್ತೆ ಅಂತ ಹೇಳಿ ನಮ್ಮನ್ನು ಸಹ ಇನ್ನೂ ಉಳಿಸಿ ಕಾಯ್ತಿದ್ದಾರೆ. ಆ ತಂದೆಯನ್ನು ತಬ್ಬಿಕೊಳ್ಳುವಂತಹ ಕಾಲ ಯಾವಾಗ ಬರುತ್ತೆ ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಇನ್ಯಾವತ್ತೂ ದಕ್ಕೋದಿಲ್ವ? ಹಾಗಾದರೆ ಮರಣ ಅನ್ನುವಂತಹದ್ದು ಒಮ್ಮೆ ಸಂಭವಿಸಿದರೆ ಆ ತಂದೆಯ ಮುಖದರ್ಶನವನ್ನು ನೋಡುವಂತಹ ಭಾಗ್ಯ ಇನ್ನು ಶಾಶ್ವತವಾಗಿ ಕಳ್ಕೊತೀವಿ ಪ್ರಿಯರೇ. ಇಷ್ಟು ದೊಡ್ಡ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾರೆ, ಇಷ್ಟು ಒಳ್ಳೊಳ್ಳೆ ಆಹಾರವನ್ನು ಪದಾರ್ಥಗಳನ್ನು ಸೃಷ್ಟಿ ಮಾಡಿಕೊ, ಇಷ್ಟು ಐಷಾರಾಮಿ ಜೀವನ ನಡೆಸಬೇಕಾಗಿರುವಂತಹ ಪ್ರತಿಯೊಂದೂ ಸಹ ಈ ಪ್ರಕೃತಿಯಲ್ಲಿ ಇಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂತಹದ್ದೇ ಹೀಗಿದೆ ಅಂದಮೇಲೆ ಇನ್ನು ಅವ್ರು ಹೇಗಿರಬೇಕು? ಆ ದರ್ಶನ ಭಾಗ್ಯ ಮಾಡುವಂತಹ ದರ್ಶನ ಭಾಗ್ಯವನ್ನು ನಾವು ಕಳ್ಕೊತೀವಿ ಯಾವಾಗ ಆ ತಂದೆಯ ಕಷ್ಟವನ್ನು ಅರ್ಥ ಮಾಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ. ಅಂದರೆ ಈ ಲೋಕದ ತಂದೆ ಗೌರವ ಕೊಡಬಾರ್ದ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ತಪ್ಪು ಪ್ರಿಯರೇ. ಈ ಲೋಕದ ತಂದೆಗೆ ಗೌರವ ಕೊಡಬೇಕು, ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ಇದ್ದರೆ ನೀವು ಬಹುಕಾಲ ಬದುಕ್ತೀರಾ ಅಂತ ಹೇಳಿದ್ಯಾರು ಗೊತ್ತಾ? ದೇವ್ರೆ. ಅಂದರೆ ಒಂದು ತಂದೆಯನ್ನು ಕೊಟ್ಟು ನೀವು ಈ ತಂದೆ ತಾಯಿಯಂದಿರಿಗೆ ವಿಧೇಯರಾಗಿರಬೇಕು ಅಂತ ಹೇಳಿದ್ಯಾರು? ದೇವ್ರೇ. ನಾವೇನು ಮಾಡ್ತಾ ಇದ್ದೀವಿ? ಆ ದೇವರನ್ನೇ ಮರೆತು ತಾಯಿಯನ್ನು ಮೊದಲನೇ ಸ್ಥಾನದಲ್ಲಿ, ತಂದೆಯನ್ನು ಎರಡನೇ ಸ್ಥಾನದಲ್ಲಿ, ಗುರುವನ್ನು ಮೂರನೇ ಸ್ಥಾನದಲ್ಲಿ ಇಟ್ಟು ದೇವರು ಅಂದರೆ ಲೆಕ್ಕಕ್ಕಿಲ್ಲದೇ ಇರುವಂತಹ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಈ ಮನುಷ್ಯರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡಿದ್ರೆ, ತಂದೆ ಬಂದು ತನ್ನ ಮಗನಿಗೆ ಒಂದು ದೊಡ್ಡ ಮನೆ ಕಟ್ಟಿ ತಗೋ ಮಗನೇ ಇದು ನಿನಗೆ ಈ ಮನೆ ಅಂದ್ಬಿಟ್ಟು ಹೇಳಿ ಬೀಗದ ಕೈ ಕೊಟ್ಟರು ಅಂದ್ಕೊಳ್ಳಿ, ಓಡೋಗಿ ಯಾರನ್ನ ತಪ್ಕೋಬೇಕು? ನಾರ್ಮಲಾಗಿ ಯಾರನ್ನ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು?
ತಂದೆಗೆ. ನಾವು ಹೋಗಿ ಓಡೋಗಿ ಹೋಗಿ ಆ ಮನೆಯನ್ನು ತಪ್ಕೊಂಡಂಗಿದೆ ನಮ್ಮ ಪರಿಸ್ಥಿತಿ. ನಿಜವಾಗ್ಲೂ ದೇವರು ಕೊಟ್ಟಿರುವಂತಹದ್ದು ತಾಯಿ ತಂದೆಯನ್ನು ನಮಗೆ ಪ್ರೀತಿ ತೋರಿಸ್ಲಿಕ್ಕೆ, ನಮಗೆ ಬೆಳೆಸಲಿಕ್ಕೆ. ಹಾಗಾದರೆ ಆ ತಾಯಿ ತಂದೆಯನ್ನು ಕೊಟ್ಟಂಥವ್ರು ಯಾರು? ದೇವರು. ನಾವು ಅವ್ರನ್ನ ಮರೆತೋಗ್ತಿದ್ದೀವಿ. ತಂದೆ ತಾಯಿಯನ್ನೇ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದೀವಿ. ತಂದೆ ತಾಯಿಯನ್ನು ಪ್ರೀತಿ ಮಾಡಬೇಕು, ಆದರೆ ದೇವರಿಗಿಂತ ಹೆಚ್ಚು ಅಲ್ಲ. ದೇವರನ್ನು ನಮ್ಮ ಜೀವನದ ಮೊದಲನೇ ಸ್ಥಾನದಲ್ಲಿಟ್ಟು ಆಮೇಲೆ ನಾವು ಯಾರನ್ನಾದರೂ ಇಟ್ಕೊಳ್ಬೋದು ಪ್ರಿಯರೇ. ಯಾಕೆಂದರೆ ಕೊಟ್ಟಿರುವಂತಹದ್ದೇ ಅವರು. ತಂದೆ ತಾಯಿಯಲ್ಲಿ ಪ್ರೀತಿ ಇಟ್ಟಂಥವರೇ ದೇವರು. ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಗೊತ್ತಾ ತಂದೆ ತಾಯಿಯಲ್ಲಿ? ದೇವರ ಪ್ರೀತಿ ಸಾವಿರ ಪಟ್ಟಷ್ಟಿದ್ದರೆ ತಂದೆ ತಾಯಿಯಲ್ಲಿ ಒಂದೇ ಒಂದು ಪಟ್ಟಷ್ಟು ಪ್ರೀತಿಯನ್ನು ಇಟ್ಟಿಕೊಟ್ಟಿದ್ದಾರೆ. ಈ ಒಂದು ಪಟ್ಟಷ್ಟು ಪ್ರೀತಿಯನ್ನು ನೋಡಿ ನಾವು ದೇವರನ್ನು ಮರೆತೋಗ್ತಾ ಇದ್ದೀವಿ ಪ್ರಿಯರೇ. ಚಿಕ್ಕ ಪ್ರೀತಿ. ಈ ತಂದೆ ನಮ್ಮನ್ನು ಮರಿಬೋದು, ಆದರೆ ಆ ತಂದೆ ತಾಯಿ ನಿನ್ನನ್ನು ಮರೆತರೂ ನಾನು ನಿನ್ನ ಮರೆಯೇ. ಅಂದರೆ ಆ ತಂದೆಯ ಕಷ್ಟ ನಮ್ಗೆ ಅರ್ಥ ಆಗ್ತಿಲ್ವಾ? ಚಿಕ್ಕ ವಯಸ್ಸಲ್ಲಿ ತಂದೆ ನಮ್ಮನ್ನು ಎತ್ಕೋತಾರೆ. ಒಂದು 20-30 ವರ್ಷ ಆಯಿತು ಅಂದ್ಕೊಳ್ಳಿ, ಅಪ್ಪ ಎತ್ಕೊಳ್ಳಪ್ಪ ಅಂದರೆ ಈಗ ನೋಡ್ತಾರೆ, ಒಮ್ಮೆ ಮಗನೇ ನಿನ್ನ ವೆಯ್ಟ್ ಎಷ್ಟು ಗೊತ್ತಾ ಅಂತಾರೆ. ತಲೆ ಏನಾದರೂ ಕೆಟ್ಟಿದೆಯಾ ಅಂತಾರೆ. ಸತ್ಯವೇದದಲ್ಲಿ ಒಂದು ಮಾತಿದೆ, ಏಷಾಯನ ಗ್ರಂಥದಲ್ಲಿ, ನಿಮಗೆ ಗೊತ್ತಿದೆ ಆ ಮಾತು ಏನು? ಮುದುಕನಾದರೂ ನಿನ್ನನ್ನು ಆಧಾರ, ನಿನಗೆ ನಾನೇ ಆಧಾರ, ಅಂದರೆ ಆಗಲೂ ಸಹ ನಿನ್ನನ್ನು ನಾನು ಹೊತ್ಕೊತೀನಿ ಅಂತ ಆ ತಂದೆ ಹೇಳಿರುವಂಥ ಮಾತು ಪ್ರಿಯರೇ ಇದು. ನಾವು ಈ ಲೋಕವನ್ನು ನೋಡಿ, ಈ ಲೋಕದಲ್ಲಿ ಸ್ವಲ್ಪ ಕಾಲ ನಮ್ಮ ಜೊತೆ ಇರುವಂಥ ತಂದೆ ತಾಯಿಯನ್ನು ನೋಡಿ. ಎಷ್ಟು ವರ್ಷ ಇರ್ತಾರೆ ಪ್ರಿಯರೇ ತಂದೆ ತಾಯಿಯೊಂದಿರು ನಮ್ಮ ಜೊತೆ? ಎಷ್ಟು ವರ್ಷ ಇರ್ತಾರೆ? ಸ್ವಲ್ಪ ವರ್ಷನ? ಆಮೇಲೆ ನಮ್ಮನ್ನು ನಡೆಸುವಂಥವ್ರು ಯಾರು? ಕಣ್ಣು ಮುಚ್ಚದೆ ನಮ್ಮನ್ನು ಕಾಯುವಂಥವ್ರು ಯಾರು? ಅದು ಈ ಸಮಾಜಕ್ಕೆ ಅರ್ಥ ಆಗ್ತಿಲ್ಲ ಪ್ರಿಯರೇ. ಕೊನೆಯದಾಗಿ ಒಂದೇ ಒಂದು ಮಾತನ್ನು ನೋಡೋಣ. ಇದಕ್ಕೆ ಮುಂಚೆ ಈ ಲೋಕದಲ್ಲಿ ಕೆಟ್ಟು ಹೋದ ಮಗನ ಸಾಮ್ಯ ರೂಪ ನಮಗೆಲ್ಲ ಗೊತ್ತು, ಹೌದಾ? ತಂದೆಯ ಮುಂದೆ ನಿಂತು, ಅಪ್ಪ ನನಗೆ ಆಸ್ತಿಯಲ್ಲಿ ಏನು ಬೇಕು? ಪಾಲು ಬೇಕು, ಕೊಡು, ನಾನು ಹೊರಟೋಗ್ತೀನಿ ಅಂತ ಹೇಳಿ ದೂರ ಊರಿಗೆ ಹೊರಟೋಗ್ತಾರೆ. ಹೋಗಿ ಅಲ್ಲಿ ಎಲ್ಲವನ್ನು ಕಳ್ಕೊಂಡು, ಅಲ್ಲೂ ಬರ ಬರುತ್ತೆ ಒಮ್ಮೆ, ಸೊ ಅಲ್ಲಿ ಎಲ್ಲವನ್ನು ಕಳ್ಕೊಂಡು ಪಟಿಂಗತನದಿಂದ ಜೀವನ ಮಾಡಿ ಹಂದಿಗಿಡ್ತಾರಲ್ಲ ಪ್ರಿಯರೇ ಆಹಾರವನ್ನು, ಆ ಆಹಾರವನ್ನು ಸಹ ತಿನ್ನೋದು ಕೊಟ್ಟೋಗಿರ್ತಾನೆ ಆ ಮಗ. ತಂದೆ ಮನೇಲಿ ಇರಬೇಕಾದ್ರೆ ಆಗಿರಲಿಲ್ಲ ಆ ಮಗ, ಆ ಆಹಾರವನ್ನು ಸಹ ತಿನ್ನೋದಕ್ಕೋಗಿರ್ತಾನೆ ಹಂದಿಗಿಟ್ಟಂಥ ಆಹಾರನೂ ಸಹ. ಆಗ ಒಂದು ಆಲೋಚನೆ ಬರುತ್ತೆ ಆ ಮಗನ ಮನಸ್ಸಿನಲ್ಲಿ, ನನ್ನ ತಂದೆ ಮನೆ ಎಷ್ಟೋ ಚೆನ್ನಾಗಿತ್ತು. ಮತ್ತೆ ಬರ್ತಾನೆ ಆ ಮಗ ತಂದೆ ಹತ್ರ, ಈ ಪ್ರಪಂಚದಲ್ಲಿ 2-3 ತಪ್ಪು ಮಾಡಿದ್ರೆ ಮಾತ್ರ ತಂದೆ ಮತ್ತೆ ಕರ್ಕೋತಾರೆ. ಏನಾದರೂ ಒಂದು ಕೊಲೆನೋ ಏನಾದರೂ ಮಾಡಿ ಬಂದರೆ ಕರ್ಕೋತಾರ? ಇವನು ಯಾರೋ ನಮಗೆ ಗೊತ್ತೇ ಇಲ್ಲ ಸ್ವಾಮಿ ಅಂದ್ಬಿಡ್ತಾರೆ. ಒಂದೇ ಮಾತು. ಆದರೆ ಆ ತಂದೆ ಏನು ಮಾಡಿದ್ರು ಅಂತ ಹೇಳಿ ನೋಡಿ. ಲೂಕನು ಬರೆದ ಸುವಾರ್ತೆ 15:21. ಲೂಕನು ಬರೆದ ಸುವಾರ್ತೆ 15:21. 15:21. ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ. 18 ಒಮ್ಮೆ ಓದಿ ಪ್ರಿಯರೇ. 18 ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳಲು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ತಂದೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ ಪ್ರಿಯರೇಲಿ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಅಂದರೆ ದೇವರು ಈಗಲೂ ಸಹ ರೆಡಿ ಇದ್ದಾರೆ. ನಾವು ಇಷ್ಟು ತಪ್ಪು ಮಾಡಿದರೂ ಈಗಲೂ ಸಹ ರೆಡಿ ಇದ್ದಾರೆ. ನಾವು ಒಮ್ಮೆ ಅವರ ಕಡೆ ತಿರುಗಿ ನೋಡಬೇಕು, ಆ ತಂದೆಯ ಕಷ್ಟವನ್ನು ಒಮ್ಮೆ ನೋಡಬೇಕು. ನಮ್ಮ ಕಷ್ಟವೇ ನಮಗೆ ದೊಡ್ಡದು, ನಮ್ಮ ತಾಯಿ ತಂದೆಯ ಕಷ್ಟವೇ ನಮಗೆ ದೊಡ್ಡದಾಗಿದೆ ಇಷ್ಟು ವರ್ಷ. ಈಗಲಾದರೂ ಆ ತಂದೆಯ ಕಷ್ಟವನ್ನು ಗುರುತಿಸುವಂತಹ ಮನಸ್ಥಿತಿ ನಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಪ್ರಿಯರೇ, ಕೊನೆಯದಾಗಿ ಒಂದೇ ಒಂದು ಘಟನೆ ಇದೆ. ಯೇಸು ಕ್ರಿಸ್ತರ 2 ಸತ್ಯವೇದದಲ್ಲಿ ಒಂದು ಮಾತು ಬರೆಸಿದ್ದಾರೆ. ಯೇಸುಕ್ರಿಸ್ತರ 2 ಸಿಚುವೇಶನ್ ಹೇಗಿರುತ್ತೋ ಗೊತ್ತಾ? ಆ ತಂದೆಯ ಕಷ್ಟವನ್ನು, ಆ ತಂದೆಯ ಪ್ರೀತಿಯನ್ನು ಈ ಲೋಕದಲ್ಲಿ ಗುರುತಿಸದೇ ಇರುವಂಥವರಿಗೆ
ಎದೆ ಎದೆ ಬಡ್ಕೊತಾ ಇರ್ತಾರಂತೆ ಪ್ರಿಯರೇ. ಆ ಸಂದರ್ಭದಲ್ಲಿ ಕೂಗಿ ಕಿರ್ಚಿ ಎದೆ ಎದೆ ಬಡ್ಕೊತಾ ಇರ್ತಾರಂತೆ. ಏನಕ್ಕೋಸ್ಕರ? ನಾವು ಬದುಕಿದ್ದಾಗ ಯಾರು ಎಷ್ಟು ಹೇಳಿದ್ರು ಆ ತಂದೆ ಕಷ್ಟ, ಆ ತಂದೆ ಪ್ರೀತಿ ನಮಗೆ ಅರ್ಥ ಆಗಲಿಲ್ಲ. ಮರಣ ಹೊಂದಿದ ಮೇಲೆ ಮಾರ್ಪಡೋದಕ್ಕೆ ಚಾನ್ಸ್ ಅನ್ನುವಂತಹದ್ದು ಇಲ್ಲ. ಹಾಗಾದರೆ ಆ ತಂದೆಯ ಕಷ್ಟ ಪ್ರೀತಿ ಗುರುತಿಸಲಿಕ್ಕೆ ನಮಗಿರುವಂಥ ಅವಕಾಶ ಎಷ್ಟು? ನಮ್ಮ ಆಯುಷ್ಕಾಲ ಅಂದರೆ ನಮ್ಮ ಆತ್ಮ ಈ ದೇಹದಲ್ಲಿ ಇರುವವರೆಗೆ ಮಾತ್ರ. ಅಷ್ಟರೊಳಗೆ ಗುರುತಿಸಿ ಆ ತಂದೆ ಮುಖದರ್ಶನ ಮಾಡುವಂತಹ ಭಾಗ್ಯವನ್ನು ಹೊಂದ್ಕೋಬೇಕು ಅನ್ನುವಂತಹದ್ದನ್ನು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಿಯರೇ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ತಂದೆ, ಈ ಸಮಾಜ ನಿಮ್ಮ ಕಷ್ಟವನ್ನು ನೋಡುವುದರಲ್ಲಿ ವಿಫಲವಾಗೋಗಿದೆ ಅಪ್ಪ. ನಿಮ್ಮ ಕಷ್ಟ ಈ ಜನರಿಗೆ ಕಾಣಿಸ್ತಿಲ್ಲ, ಈ ಲೋಕಕ್ಕೆ ಕಾಣಿಸ್ತಿಲ್ಲ ಅಪ್ಪ. ನಮ್ಮ ಸುತ್ತಲಿರುವಂಥ ಅದು ನೀವು ಕೊಟ್ಟಂತಹ ಅವರನ್ನು ನೋಡಿ ಇವರೇ ನಮಗೋಸ್ಕರ ಕಷ್ಟಪಡ್ತಿದ್ವಿ, ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಅಪ್ಪ ಇಷ್ಟು ದಿನ. ಇಲ್ಲ ತಂದೆ, ನೀವು ನಮಗೋಸ್ಕರ ಪಡುವಂತಹ ಕಷ್ಟ ಇದಕ್ಕಿಂತ ಸಾವಿರ ಪಟ್ಟಷ್ಟು ಇದೆ. ನಿಮ್ಮ ಕಷ್ಟವನ್ನು ನಾವು ಗುರುತಿಸಿ ಇತರಿಗೆ ಸಾರುವಂತೆ ಬೇಕಾಗಿರುವಂಥ ಬಲವನ್ನು ಕೃಪೆಯನ್ನು ನಮಗೆ ದಯಪಾಲಿಸಿ ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್.